गुरुभ्यो नमः हरिः ओं यत्पदं वेदसंवेद्यं कटाक्षेणापि वीक्षितुं न क्षमन्ते विमतयस्तमुपासे श्रियः पतिं मयि स्थितो मदङ्गेषु स्वतन्त्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयद्यजः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत् धर्मविज्ञानवैराग्यपरमेश्वर्यशालिनः वन्दे निरन्तरम् आनन्दतीर्थोपदिष्टो निधिर्नारायण वयः प्रदर्शितो येन सम्यक् जयतीर्थं तमः श्रयि सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान्नौमिन्यायसुधारतान् न वेद कश्चिद्भगवंश्चिकीर्षितं तवेह मानस्य नृणां विडम्बनं न यस्य कश्चिद्दयितोऽस्ति कर्हिचित् ಯಸ್ಮಿನ್ ವೇಷ್ಯಶ್ಚಸ್ಷಮತಿರ್ನೃ ಭಗವಂತನಿಗೆ ಪ್ರಿಯರು ದ್ವೇಷ್ಯರು ಅಂತ ವಿಭಾಗ ಇಲ್ಲ ಸಾಮಾನ್ಯವಾಗಿ ಪಾಂಡವರ ಪಕ್ಷಪಾತವನ್ನು ದೇವರು ಮಾಡಿದ ದುರ್ಯೋಧನಾದಿಗಳನ್ನು ಭಗವಂತ ದ್ವೇಷ ಮಾಡಿದ ಎಂಬುದಾಗಿ ನಮಗೆ ತೋರಿ ಬರುತ್ತೆ ಆದರೆ ನಿಜವಾಗಿ ಭಗವಂತನಿಗೆ ಪ್ರಿಯರು ದ್ವೇಷ್ಯರು ಅನ್ನುವ ವಿಭಾಗವೇ ಇಲ್ಲ ಅದು ತಪ್ಪು ತಿಳುವಳಿಕೆ ಎಂಬುದಾಗಿ ಕುಂತಿ ಪರಮಾತ್ಮನ ಸಮತ್ವವನ್ನು ವರ್ಣನೆ ಮಾಡುತ್ತಾಳೆ ಶ್ರೀಮದ್ ಆಚಾರ್ಯರ ತಾತ್ಪರ್ಯಕ್ಕೆ ಅನುಗುಣವಾಗಿ ಯಾದವಾರಿಯರು ವಿವರಣೆಯನ್ನು ನೀಡುತ್ತಾರೆ ನಿನ್ನೆ ದಿವಸ ತಿಳಿದಿದ್ದೀರಿ ತತ್ತತ್ಯೋಗ್ಯತೆಯ ಸಮತ್ವ ಭಗವಂತ ಸಮಾನನಾಗಿದ್ದಾನೆ ಎನ್ನುವುದು ಸತ್ಯ ಆದರೆ ಪರಮಾತ್ಮ ಸಮಾನನಾಗಿದ್ದಾನೆ ಎನ್ನುವುದಕ್ಕೆ ಏಕರೂಪವಾಗಿ ಎಲ್ಲರನ್ನು ಕಾಣ್ತಾನೆ ಅಂತನ್ನುವುದು ತಾತ್ಪರ್ಯವಲ್ಲ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಫಲವನ್ನು ಕೊಡ್ತಾನೆ ಎಷ್ಟು ವಿಚಿತ್ರವಾಗಿರುತ್ತದೆ ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂದರೆ ಸೂಕ್ಷ್ಮ ಎಷ್ಟು ಭಗವಂತ ಅಂದರೆ ಒಬ್ಬ ವ್ಯಕ್ತಿ ಅಪರಾಧ ಮಾಡಿರ್ತಾನೆ ಅಪರಾಧ ಮಾಡಿದಾಗ ಯಾರೋ ಹೊಡಿತಾರೆ ಕಳ್ಳತನ ಮಾಡಿದ್ದಾನೆ ಅಂತ ಅಂದ್ಕೊಳ್ಳಿ ತಮ್ಮ ಮನೆಯ ವಸ್ತುವನ್ನು ಕಳ್ಳತನ ಮಾಡಿದ್ದಾನೆ ಅಂತ ಹೊಡಿತಾರಲ್ಲ ಹೊಡೆಯುವಾಗ ಕಳ್ಳತನ ಮಾಡಿದ್ದಾನೆ ಅಂತ ಒಂದು ಸಿಟ್ಟು ತಪ್ಪು ಮಾಡಿದ್ದು ನಿಜ ಆದರೆ ಹೊಡೆಯುವಾಗ ಮೈ ಮೇಲೆ ಎಚ್ಚರ ಇರೋದಿಲ್ಲ ಎಷ್ಟು ತಪ್ಪು ಮಾಡಿದ್ದಾನೆ ಅಷ್ಟೇ ಹೊಡೆಯೋದು ಅದಕ್ಕೆ ಜಾಸ್ತಿ ಇಲ್ಲ ಇದು ಮಾನವರಿಗೆ ತಿಳುವಳಿಕೆಯೂ ಇರೋದಿಲ್ಲ ಕಂಟ್ರೋಲು ಇರೋದಿಲ್ಲ ಕಡಿಮೆನೂ ಹೊಡಿಬೋದು ಜಾಸ್ತಿನೂ ಹೊಡಿಬೋದು ಅವನು ಮಾಡಿದ ತಪ್ಪು ಭಾಳ ದೊಡ್ಡದು ಇವನು ಸುಮ್ಮನೆ ಸಣ್ಣದೇ ಹಾಗೆ ಏಟು ಕೊಡ್ಬೋದು ಅಥವಾ ಸಣ್ಣ ತಪ್ಪಿಗೆ ದೊಡ್ಡ ಪೆಟ್ಟು ಕೊಡ್ಬೋದು ಅಲ್ಲಿ ಎರಡು ಕಾರಣ ಒಂದು ಅಜ್ಞಾನ ಏನು ತಪ್ಪಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ಸರಿಯಾಗಿ ಗೊತ್ತಿಲ್ಲ ಎರಡನೇದ್ದು ಇವನ ಬುದ್ಧಿ ಇವನ ಕಂಟ್ರೋಲಲ್ಲಿ ಇರೋದಿಲ್ಲ ಸಿಟ್ಟಿನ ಕಂಟ್ರೋಲಿಗೆ ಹೋಗುತ್ತೆ ಬುದ್ಧಿ ಇವನ ಕಂಟ್ರೋಲ್ ಬಿಟ್ಟು ಕ್ರೋಧದ ಕಂಟ್ರೋಲಿಗೆ ಹೋಗ್ತದೆ ಆಗ ಎಷ್ಟಾದರೂ ಹೊಡಿಬೋದು ಇದು ದೇವರ ರಾಜ್ಯದಲ್ಲಿ ದೇವರ ಆಳ್ವಿಕೆಯಲ್ಲಿ ಇದಿಲ್ಲ ದೇವರ ವ್ಯವಸ್ಥೆಯಲ್ಲಿ ಏನು ಹಾಗಂದರೆ ಮೊದಲೊಂದು ಉದಾಹರಣೆ ಕೊಡ್ತೇನೆ ಸಣ್ಣ ಉದಾಹರಣೆ ನೀವೆಲ್ಲ ಕೇಳಿದ್ದು ಯಾವ ರೀತಿ ಒಂದು ಋಷಿಗಳ ಉದಾಹರಣೆ ದೇವಲ ಋಷಿಗಳು ದೇವಲ ಋಷಿಗಳು ಬಹಳ ಕೃಶರಾಗಿರ್ತಾರೆ ಅವರನ್ನು ನೋಡಿದರೆ ಏನೋ ಒಂದು ವಿಚಿತ್ರ ಅನ್ನಿಸ್ತಾ ಇತ್ತು ಅದೇ ದೇವಲ ಋಷಿಗಳನ್ನು ನೋಡಿ ಮರೀಚಿ ಋಷಿಗಳ ನಾಲ್ ಆರು ಜನ ಮಕ್ಕಳು ಅಪಹಾಸ ಮಾಡಿದ್ದಕ್ಕೆ ಅಸುರ ಪುತ್ರರಾಗಿ ಹುಟ್ಟುತ್ತಾರೆ ಮರೀಚಿ ಋಷಿಗಳ ಮಕ್ಕಳು ಮರೀಚಿ ಋಷಿಗಳು ಅಂದರೆ ಬ್ರಹ್ಮದೇವರ ಮಕ್ಕಳು ನೇರ ಬ್ರಹ್ಮದೇವರ ಮೊಮ್ಮಕ್ಕಳಾದವರು ಒಬ್ಬ ಜ್ಞಾನಿಗಳಿಗೆ ಅವಮಾನ ಮಾಡಿದ್ದಕ್ಕೆ ಕಾಲನೇಮೆಯಂತಹ ಭಾರೀ ದುಷ್ಟ ಅಸುರನ ಮಕ್ಕಳಾಗಿ ಹುಟ್ಟುತ್ತಾರೆ ಅವರೇ ಶ್ರೀಕೃಷ್ಣ ಪರಮಾತ್ಮನ ಅಣ್ಣಂದಿರಾಗಿ ಹುಟ್ಟಿ ಕಂಸನಿಂದ ಸಾಯ್ತಾರೆ ಕಥೆ ಹೆಚ್ಚು ವಿವರಣೆ ನೀವು ಕೇಳಿರ್ತೀರಿ ಇದೇ ಋಷಿಗಳನ್ನು ಹಿಂದೆ ಹಾಹಾ ಹಾಹಾಗಂಧರ್ವ ಹೂಹೂ ಗಂಧರ್ವ ಅವರು ಬಹಳ ಚೇಷ್ಟೆ ಮಾಡಿ ಪೀಡೆ ಕೊಡ್ತಾರೆ ಅವರು ಸರೋವರಕ್ಕೆ ಸ್ಥಾನಕ್ಕೆ ಹೋದರು ಅಂದರೆ ಒಳಗೆ ಮೊಸಳೆಯಾಗಿ ಹೂಹೂ ಗಂಧರ್ವ ಹೆದರಿಸ್ಬೇಕು ಗಂಧರ್ವ ಆನೆಯಾಗಿ ಹೆದರಿಸ್ಬೇಕು ಅವರಿಗೆ ಬಹಳ ಸಂತಾಪ ಆಗಿ ಶಾಪ ಕೊಡ್ತಾರೆ ಅವರು ಮೊಸಳೆ ಅಲ್ಲ ಮೊಸಳೆಯ ವೇಷದಲ್ಲಿ ಬಂದು ಭಯಪಡಿಸ್ತಿರ್ತಾನೆ ಮೊಸಳೆಯ ವೇಷದಲ್ಲಿ ನನಗೆ ಭಯಪಡಿಸ್ತೀಯಾ ನೀನು ಮೊಸಳೆಯಾಗಿ ಹುಟ್ಟು ಆನೆಯಾಗಿ ನನಗೆ ಪೀಡೆ ಮಾಡ್ತಾ ಇದ್ದೀಯಲ್ಲ ನೀನು ಆನೆಯಾಗೇ ಹುಟ್ಟು ಶಾಪ ಕೊಟ್ಟರು ಏನು ವಿಚಿತ್ರ ಆ ಋಷಿಗಳ ದಯೆ ಆನೆಯಾಗಿ ಹುಟ್ಟು ಅಂತ ಶಾಪ ಕೊಡುವಾಗಲೂ ಒಂದು ಜನ್ಮ ಮೊದಲು ರಾಜನಾಗಿ ಆಮೇಲೆ ಆನೆಯಾಗಿ ಹುಟ್ಟು ಶಾಪ ಕೊಡ್ತಾರೆ ಸಿಟ್ಟು ಬಂದಾಗಲೂ ದಯ ಇದೆ ಇದು ಭಾಳ ಅಂದರೆ ಅವರ ಮನಸ್ಸು ಅವರ ಮಾತು ಬುದ್ಧಿಯ ಕಂಟ್ರೋಲಲ್ಲಿದೆ ಕ್ರೋಧದ ಕಂಟ್ರೋಲಿಗೆ ಹೋಗಿರಲಿಲ್ಲ ಇದೇ ಜ್ಞಾನಿಗಳ ಲಕ್ಷಣ ಪರಮಾತ್ಮನ ಲಕ್ಷ್ಮೀದೇವಿಯ ವಾಯುದೇವರ ಅನುಗ್ರಹದಿಂದ ಷರ್ಗ ನಿಗ್ರಹ ನಿರಸ್ತಮಸ್ತೋಷ್ಯಾಷ್ಣುಮೃಷಯೋ ಯದ ಪಂಗಲೇಶ್ ಆಶ್ರಿತ್ಯಾನಿ ಸುಃಖಂ ಶ್ರೀರಿಯತ್ಕಟಾಕ್ಷಬಲವತ್ಯಜಿ ತನ್ನ ಮಾಿ ಈ ಋಷಿಗಳಿಗೆ ಷಡ್ವರ್ಗ ನಿಗ್ರಹ ಕಾಮಕ್ರೋಧಾದಿಗಳ ನಿಗ್ರಹ ಮಾಡುವ ಶಕ್ತಿ ಆ ಮಹಾಲಕ್ಷ್ಮೀ ಕಟಾಕ್ಷದಿಂದ ಬರ್ತದೆ ಪರಮಾತ್ಮನ ಅನುಗ್ರಹದಿಂದ ಬರ್ತದೆ ಅದಕ್ಕೆ ಉದಾಹರಣೆ ಇವರು ಶಾಪ ಕೊಡ್ತಾ ಇದ್ದಾರೆ ಅವರು ಪಾಪ ಮಾಡಿದ್ದಕ್ಕೆ ಪಾಪ ಮಾಡಿದ್ದಕ್ಕೆ ಶಾಪ ಕೊಟ್ಟರೂ ತಾವು ಮಾತ್ರ ಕೋಪಕ್ಕೆ ವಶರಾಗಲಿಲ್ಲ ಯಾಕೆ ಅವನು ತನ್ನ ಸೊಂಡಿಲಲ್ಲಿ ಹಿಡಿದುಕೊಂಡು ದೇವಲಋಷಿಗಳನ್ನು ಸ್ವಲ್ಪ ಹೀಗೆ ಆಟ ಆಡಿಸ್ತಾ ಇದ್ದ ಆಟ ಆಡಿಸುವಾಗ ಒಂದು ಆನಂದ ಆಗ್ತದಲ್ಲ ಜೋಕಾಲಿ ಆ ಆನಂದ ಆದದ್ದಕ್ಕೆ ಅವರಂತಾರೆ ನೀನು ಆನೆಯಾಗಿ ಹೆದರಿಸಿದ್ದಿ ಒಂದು ತಪ್ಪು ಮಾಡಿದ್ದಿ ಆದರೆ ಸೊಂಡಿಲಲ್ಲಿ ಹಿಡಿದುಕೊಂಡು ಹೀಗೆ ಆಟ ಆಡಿಸ್ತಾ ಇದ್ದಿ ಆವಾಗ ಒಂದು ಆನಂದ ಆಗ್ತಿತ್ತು ಆ ಕೆಲವು ಕ್ಷಣಗಳ ಆನಂದವನ್ನು ನನಗೆ ಕೊಟ್ಟದ್ದರಿಂದ ನೀನು ರಾಜನಾಗು ಅಂತಾರೆ ಯಾಕೆಂದರೆ ರಾಜರು ದೊಡ್ಡ ತೂಗು ಮಂಚ ಜೋಕಾಲಿಯೊಳಗೆ ಏನು ಅವರಿಗೇನು ಬೆಳ್ಳಿ ಬಂಗಾರ ಮುತ್ತು ರತ್ನಗಳಿಂದ ಖಚಿತವಾದದ್ದು ಅಂತಹ ಅದ್ಭುತವಾದಂತಹ ತೊಟ್ಟಲಲ್ಲಿ ಜೋಕಾಲಿಯೊಳಗೆ ಹೆಂಡತಿ ಮಕ್ಕಳ ಜೊತೆಗೆ ಆನಂದವಾಗಿ ವಿಹಾರ ಮಾಡೋದು ಯಾರು ರಾಜರು ಆ ರೀತಿ ನನಗೆ ಆನಂದ ಕೊಟ್ಟಿದ್ದಿ ನಾನೊಬ್ಬ ಬಡವ ಎರಡು ರೀತಿ ಬಡವ ದುಡ್ಡಿನಿಂದಲೂ ಬಡವ ದೇಹದಿಂದಲೂ ಬಡವ ನನ್ನಂತಹ ಒಬ್ಬ ಬಡ ಋಷಿಗೆ ಬೇಡ ಅಂದರೂ ಕೂಡ ಈ ತರಹದ ಒಂದು ಜೋಕಾಲಿಯ ಸುಖವನ್ನು ನೀನು ಕೊಟ್ಟದ್ದಕ್ಕೆ ಸ್ವಲ್ಪ ನಾನು ಕೃತಜ್ಞನಾಗಿರಬೇಕಲ್ಲ ರಾಜನಾಗಿ ಹುಟ್ಟು ಅಂತ ಅಂದರೆ ನಾನು ಯಾಕೆ ಹೇಳಿಕ್ಕೆ ಬಂದೆ ಅಂದರೆ ತಪ್ಪು ಮಾಡಿದಾಗ ಶಿಕ್ಷೆ ಕೊಡುವಾಗಲೂ ಎಷ್ಟು ತೂಗಿ ಕೊಡ್ತಾರೆ ತನ್ನನ್ನು ಅವನು ತೂಗಿದ ಅಂತ ಇವರು ಶಿಕ್ಷೆ ಕೊಡುವಾಗಲೂ ಬಹಳ ತೂಗಿ ಶಿಕ್ಷೆಯನ್ನು ಕೊಟ್ಟಿದ್ದರು ಅವನು ಹೀಗೆ ತೂಗಿದ ಇವರು ಹೀಗೆ ತೂಗಿದರು ತಕ್ಕಡಿಯನ್ನು ಏನು ಕೊಡಬೇಕು ಎಷ್ಟು ಶಿಕ್ಷೆ ಕೊಡಬೇಕೋ ಅಷ್ಟೇ ಕೊಟ್ಟರು ಆ ಭಗವಂತನ ಕಟಾಕ್ಷದಿಂದ ಅನುಗ್ರಹವನ್ನು ಪಡೆದ ಲಕ್ಷ್ಮೀ ಕಟಾಕ್ಷದಿಂದ ಅನುಗ್ರಹವನ್ನು ಪಡೆದ ಋಷಿಗಳಿಗೆ ಈ ಸಂಯಮ ಇದ್ದ ಮೇಲೆ ಆ ಭಗವಂತನಿಗೆ ಸಂಯಮೀಟ್ ಎಲ್ಲ ಸಂಯಮಗಳಿಗೆ ನಿಯಾಮಕನಾದ ಆ ಭಗವಂತನಿಗೆ ಎಂತಹ ಸಂಯಮ ಆ ಪರಮಾತ್ಮ ಎಂದೆಂದಿಗೂ ಅಪರಾಧಕ್ಕಿಂತಲೂ ಹೆಚ್ಚು ಶಿಕ್ಷೆ ಕೊಡೋದಿಲ್ಲ ಅಪರಾಧ ಇದ್ದಷ್ಟೇ ಶಿಕ್ಷೆ ಕೊಡ್ತ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಪ್ರಶ್ನೆ ಬಂದಿರಬಹುದು ಬರಬಹುದು ಏನದು ಇದೀಗ ನೀವು ಹೇಳಿದ್ದು ಮಾನವರು ಮಾತ್ರ ಹೀಗಾಗುವುದಿಲ್ಲ ಏನೋ ಸಿಟ್ಟು ಬಂತು ಅಂದರೆ ದಮಧಮಾ ಅಂತ ಹೊಡೆದು ಬಿಡ್ತಾರೆ ಅಪರಾಧಕ್ಕಿಂತ ಜಾಸ್ತಿ ಶಿಕ್ಷೆ ಕೊಟ್ಟು ಬಿಡ್ತಾರೆ ಅಂತ ಇದೆರಡೂ ವಿರುದ್ಧ ಯಾಕೆ ಅಂದರೆ ಒಬ್ಬ ವ್ಯಕ್ತಿ ಅಷ್ಟು ಪೆಟ್ಟುಗಳನ್ನು ತಿಂತಾನೆ ಅಂದರೆ ಅವನು ಮಾಡಿದ ಪಾಪಕ್ಕೆ ಅವನು ಪೆಟ್ಟು ತಿನ್ನಬೇಕು ಪಾಪ ಇಲ್ಲದೆ ಅವನು ಪೆಟ್ಟು ತಿನ್ನೋ ಹಾಗಿಲ್ಲ ನೀವು ಹೇಳ್ತೀರಿ ಪಾಪಕ್ಕಿಂತ ಜಾಸ್ತಿ ಪೆಟ್ಟು ಬಿತ್ತು ಅಂತ ಜಾಸ್ತಿ ಪೆಟ್ಟು ಬಿತ್ತು ಯಾರು ಯಾರೋ ಎಕ್ಸ್ ವೈ ಜಡ್ ಯಾವನೋ ಒಬ್ಬ ವ್ಯಕ್ತಿ ಅವನು ಹೊಡೆದ ಅಂದರೆ ಸರಿ ಆದರೆ ಹೊಡೆಸಿದವರು ಯಾರು ದೇವರು ಆ ದೇವರು ಮಾತ್ರ ಪಾಪಕ್ಕಿಂತ ಹೆಚ್ಚು ಶಿಕ್ಷೆ ಕೊಡಬಾರದಲ್ಲ ಮತ್ತು ಅವನೇ ಯಾಕೆ ಕೊಡಿಸಿದ ಅಂತ ಇದು ದೇವರದು ಇದು ಮಾನವರದು ಅಂತ ಒಂದು ವಿಭಾಗ ಇದ್ದರೆ ಸರಿ ಮಾನವರದೆಲ್ಲ ತಪ್ಪು ದೇವರದೆಲ್ಲ ಸರಿ ಅಂತ ನೀವು ಹೇಳಬಹುದು ಇದ್ದದ್ದೆಲ್ಲ ದೇವರದೇ ಅಂದಮೇಲೆ ಮಾನವ ತಪ್ಪಿಗಿಂತಲೂ ಹೆಚ್ಚು ಹೊಡೆದರೂ ಕೂಡ ಅದು ದೇವರು ಹಾಗೆ ಆಗತ್ತಲ್ವಾ ಅಂದಮೇಲೆ ದೇವರು ತಪ್ಪು ಮಾಡಿದ ಆಗಲಿಲ್ವೇ ಅನ್ನೋ ಪ್ರಶ್ನೆ ಬರುತ್ತೆ ಅದಕ್ಕೆ ಸರಿಯಾಗಿ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾದದ್ದು ಮಾನವನದು ತಪ್ಪು ಯಾಕೆ ಅಂದರೆ ಮಾನವ ಹೊಡೀತಾ ಇರೋದು ಒಂದೇ ತಪ್ಪನ್ನು ತಲೆಯಲ್ಲಿಟ್ಟುಕೊಂಡು ನಿನ್ನ ಮನೆಯಲ್ಲಿ ಒಂದು ತಲೆ ಬಂಗಾರದ ಕಳ್ಳತನ ಅವನು ಮಾಡಿದ್ದಾನೆ ಬಂಗಾರದ ಕಳ್ಳತನವನ್ನು ಬಹಳ ದೊಡ್ಡ ಮಹಾಪಾತಕದೊಳಗೆ ತೆಗೆದುಕೊಳ್ತಾರೆ ಶಾಸ್ತ್ರದೊಳಗೆ ನಾಲ್ಕು ಬ್ರಹ್ಮಹತ್ಯ ಸ್ವರ್ಣಸ್ಥೇಯ ಸುರಾಪಾನ ಗುರುತಲ್ಪಗಮನ ಇವು ನಾಲ್ಕು ಮಹಾಪಾತಕಗಳು ಇನ್ನೊಂದಿದೆ ಐದನೇ ಇತ್ತು ಈ ನಾಲ್ಕು ಜನರ ಜೊತೆಗೆ ಯಾರು ಸಹವಾಸ ಮಾಡ್ತಾನೋ ಅವನೊಬ್ಬ ಅಂತ ಪಂಚಮಹಾಪಾತಕಗಳು ಅಂತ ನಿಮಗೆ ಸಂಕಲ್ಪ ಮಾಡುವಾಗ ಮಾಡಿಸ್ತಿರ್ತಾರೆ ಪಂಚಮಹಾಪಾತಕ ಉಪಪಾತಕ ಆ ಏನು ಪಂಚಮಹಾಪಾತಕ ಅದೇನು ಗೊತ್ತಿರೋದೇ ಇಲ್ಲ ಅದನ್ನು ಸರಿಯಾಗಿ ತಲೆಯಲ್ಲಿ ಪಂಚ್ ಮಾಡಿಕೊಳ್ಳಬೇಕು ಪಂಚಮಹಾಪಾತಕಗಳು ಯಾವುದು ಅಂತನ್ನೋದನ್ನು ಅದೇನೂ ಅಂತ ಗೊತ್ತಿಲ್ಲದೇ ಇದ್ದರೆ ಅದನ್ನು ತಪ್ಪಿಸಿಕೊಳ್ಳೋದು ಹೇಗೆ ಬ್ರಹ್ಮಹತ್ಯ ಸುರಪಾನ ಸ್ವರ್ಣಸ್ಥೆಯ ಗುರುತಲ್ಪ ಗಮನ ಹಾಗೂ ಸಹವಾಸ ಈ ನಾಲ್ಕು ಜನರ ಸಹವಾಸ ಅಂಥ ದೊಡ್ಡ ಪಾತಕ ಅದು ಇರಲಿ ಉದಾಹರಣೆಗೆ ಹೇಳ್ತಾ ಇದ್ದೀವಿ ಅಷ್ಟೇ ಅಂತಹ ಸ್ವರ್ಣಸ್ಥೆಯ ಬಂಗಾರ ಕಳೆತನ ಮಾಡಿದ್ದಾನೆ ಅದಕ್ಕೇನೋ ಒಂದು ಶಿಕ್ಷೆ ಇದೆ ಅಂತ ನಾನೇನು ಶಿಕ್ಷೆ ಹೇಳ್ತೇನೆ ಇದೇ ಶಿಕ್ಷೆ ಅಂತ ಇಟ್ಕೊಳ್ಬಿಡ್ರಿ ಉದಾಹರಣೆ ಮಾತ್ರ ಒಂದು ಹತ್ತು ಪೆಟ್ಟು ಕೊಡಬೇಕಾಗಿತ್ತು ಅಂತೆ ಅಂದ್ಕೊಳ್ಳಿ ನೀವೇನು ಮಾಡ್ತೀರಾ ಒಂದು ನೂರು ಪೆಟ್ಟು ಕೊಡ್ತೀರ ಅವನಿಗೆ ಯಾವ ಪಾಪಕ್ಕೆ ಯಾವ ಅಪರಾಧಕ್ಕೆ ನೀವು ಶಿಕ್ಷೆ ಕೊಡ್ತಾ ಇರುವುದು ಕಳ್ಳತನಕ್ಕೆ ಅವನು ಮಾಡಿದ ಕಳ್ಳತನಕ್ಕೆ ನೀವು ಎಷ್ಟು ಹೊಡೆಯಬೇಕಾಗಿತ್ತು ಹತ್ತು ನೀವು ಹೊಡೆದದ್ದು ನೂರು ಅಥವಾ ಅವನಿಗೆ ಜೈಲಿಗೆ ಹಾಕಬೇಕಾಗಿತ್ತು ಎಷ್ಟು ದಿವಸ ಒಂದು ವರ್ಷ ನೀವು ಹಾಕಿದ್ದು ಹತ್ತು ವರ್ಷ ಹೀಗಾಗಿ ಏನಾಯಿತು ಅಂದರೆ ಅಪರಾಧಕ್ಕಿಂತಲೂ ಹೆಚ್ಚು ಶಿಕ್ಷೆ ಕೊಟ್ಟಾಗ ಆಯ್ತು ನೀವು ಅಲ್ವಾ ಅದು ಸರಿ ನಾವೇನೋ ಶಿಕ್ಷೆ ಕೊಟ್ವಿ ದೇವರು ಸುಮ್ಮನೆ ಇದ್ದ ಕಣ್ಣು ಮುಚ್ಚಿಕೊಂಡು ಅವನ ಕೊಡಿಸಿದ ನನ್ನಲ್ಲಿ ಪ್ರೇರಣೆ ಮಾಡಿ ಅಂತ ಹಾಂ ಇದೇ ತಪ್ಪು ನೀನು ತಲೆಯಲ್ಲಿಟ್ಟುಕೊಂಡದ್ದು ಒಂದು ಕಳ್ಳತನ ಮಾತ್ರ ನಿನ್ನ ಮನೆಯಲ್ಲಿ ಆದ ಒಂದು ತಲೆ ಬಂಗಾರದ ಕಳ್ಳತನ ಒಂದೇ ನಿನ್ನ ತಲೆಯಲ್ಲಿದೆ ಅದನ್ನು ನೋಡಿದರೆ ಅದರ ಜೊತೆಗೆ ಮ್ಯಾಚ್ ಮಾಡಿದರೆ ಇದು ಜಾಸ್ತಿ ಆಯಿತು ಆದ್ದರಿಂದ ನೀನು ಅದೊಂದು ತಲೆಯಲ್ಲಿ ಇಟ್ಟುಕೊಂಡಿದ್ದಿ ಅದೊಂದೇ ತಲೆಯಲ್ಲಿ ಇಟ್ಟುಕೊಳ್ಳೋ ಅಧಿಕಾರ ಇದೆ ನಿನಗೆ ಜಾಸ್ತಿ ತಲೆಯಲ್ಲಿ ಇಟ್ಕೊಳ್ಳೋಕ್ಕೆ ನೀನು ದೇವರಲ್ಲ ನಿನಗೆ ಅದೊಂದೇ ಗೊತ್ತಾಗೋದು ಅದಕ್ಕೆ ತಕ್ಕ ಹಾಗೇನೆ ನೀನು ಶಿಕ್ಷೆ ಕೊಡಬೇಕು ಆದರೆ ತಪ್ಪು ಕೊಟ್ಟಿದ್ದಿ ದೇವರೇನು ಮಾಡ್ತಾನೆ ಅಂದರೆ ಈಗ ನೀ ಈಗ ಅವನು ಮಾಡಿದ ಕಳ್ಳತನವನ್ನು ಒಂದು ಕೌಂಟ್ ಮಾಡ್ತಾನೆ ಇನ್ಯಾರ್ಯಾರಿಗೋ ಏನೇನೋ ಅವನು ತಪ್ಪುಗಳನ್ನು ಮಾಡಿರ್ತಾನೆ ಈ ಜನ್ಮದಲ್ಲಿ ಜನ್ಮಾಂತರದಲ್ಲಿ ಅದೆಲ್ಲವನ್ನೂ ನಂಬರ್ ಟೂ ನಂಬರ್ ತ್ರೀ ನಂಬರ್ ಫೋರ್ ಏನೇನೋ ದೇವರ ತಲೆಯಲ್ಲಿ ಪಾಪಗಳೆಲ್ಲ ತಲೆಯಲ್ಲಿವೆ ಅದೆಲ್ಲವನ್ನು ನೋಡಿ ಅದೆಲ್ಲದಕ್ಕೂ ಸರಿಯಾಗಿ ಹೊಂದುವಂತೆ ಹತ್ತು ವರ್ಷ ಅವನು ಜೈಲು ಶಿಕ್ಷೆ ಕೊಡಿಸಿರ್ತಾನೆ ದೇವರು ಒಳಗಿದ್ದು ಹೀಗಾಗಿ ದೇವರ ದೃಷ್ಟಿಯಲ್ಲಿ ಅದು ಕರೆಕ್ಟು ಯಾಕೆಂದರೆ ಅವನ ದೃಷ್ಟಿಯಲ್ಲಿ ಕಳ್ಳತನ ಒಂದೇ ಇಲ್ಲ ಕಳ್ಳತನ ಹಿಂದೆ ಮಾತಾಡಿದ ಸುಳ್ಳು ಲಂಚ ತೆಗೆದುಕೊಂಡದ್ದು ಒಬ್ಬರನ್ನ ಹೊಡೆದದ್ದು ಬಡದದ್ದು ಏನೇನೋ ಅಪರಾಧಗಳಿದೆ ಅದೆಲ್ಲವನ್ನೂ ನೋಡಿ ಇಷ್ಟೆಲ್ಲ ಅಪರಾಧಗಳಿಗೆ ಇಷ್ಟು ಶಿಕ್ಷೆ ಅಂತ ದೇವರು ಅಂದ್ರೆ ಅದು ಕರೆಕ್ಟ್ ಆಯಿತು ಈಗ ಅಂಗಡಿಯವರ ಹತ್ರ ಹೋಗಿರ್ತೀರಿ ಏನೋ ಒಂದು ಪದಾರ್ಥ ಕೇಳ್ತೀರಿ ಆ ಪದಾರ್ಥ ಕೇಳಿದಾಗ ನೂರು ರೂಪಾಯಿ ಅಂತ ಹೇಳ್ತಾರೆ ಚಿಕ್ಕ ಮಕ್ಕಳು ನೀವೆಲ್ಲ ಚಿಕ್ಕ ಮಕ್ಕಳಿಗೆ ಅವು ಓಡಿ ಬರ್ತದೆ ತಂದೆ ಹತ್ತಿರ ನಾನೊಂದು ಸಣ್ಣ ಏನೋ ಒಂದು ಚಾಕ್ಲೇಟ್ ಕೇಳಿದ್ದಕ್ಕೆ ನೂರು ರೂಪಾಯಿ ಕೇಳಿಬಿಟ್ಟ ಅವನೊಂದು ಗೊತ್ತಿಲ್ಲ ಈಗ ಚಾಕ್ಲೇಟಿಗೂ ನೂರು ರೂಪಾಯಿ ಆಗಿರ್ಬೋದು ಚಾಕ್ಲೇಟಿಗೆ ನೂರು ರೂಪಾಯಿ ಕೇಳಿಬಿಟ್ಟ ಅಂತ ಆಗ ಮಗನ ದೃಷ್ಟಿಯಲ್ಲಿ ಅದು ಹೆಚ್ಚು ಯಾಕೆ ಇವನು ಕೇಳಿದ್ದು ಚಾಕ್ಲೇಟ್ ಅವನು ಅದಕ್ಕೆ ನೂರು ರೂಪಾಯಿ ಕೊಟ್ಟರೆ ಜಾ ಕೇಳಿದ್ದು ಜಾಸ್ತಿ ಆಯಿತು ಜಾಸ್ತಿ ಆಯಿತು ಅಂತ ಇವನಿಗೆ ಅನಿಸ್ತದೆ ಆದರೆ ತಾಯಿ ಹೋಗಿ ಕೇಳ್ತಾಳೆ ಯಾಕೆ ನನ್ನ ಮಗುವಿಗೆ ಒಂದು ಸಣ್ಣ ಚಾಕ್ಲೇಟಿಗೆ ನೂರು ರೂಪಾಯಿ ಯಾಕೆ ನೀನು ಅಂತ ಅವನು ಲಿಸ್ಟ್ ತೋರಿಸ್ತಾನೆ ನೀವು ನಿನ್ನೆ ಬಂದಿದ್ದಿರಿ ಬಂದಾಗ ತೆಂಗಿನಕಾಯಿ ತೊಗೊಂಡು ಹೋದ್ರಿ ಅರ್ಶನಾ ತೊಗೊಂಡು ಹೋದ್ರಿ ಕುಂಕುಮ ತೊಗೊಂಡು ಹೋದ್ರಿ ಈಗ ನಿನ್ನ ಮಗ ಚಾಕ್ಲೇಟ್ ಬಂದಿದ್ದಾನೆ ಎಲ್ಲ ಸೇರಿದರೆ ಎಷ್ಟಾಯಿತು ನೂರಾಯಿತು ಹೋಗಿ ಓ ಸರಿ ಆಯಿತು ಮಗನ ದೃಷ್ಟಿಯಲ್ಲಿ ಅದು ತಪ್ಪು ಅನ್ನಿಸ್ತು ಯಾಕೆ ಅಂದರೆ ಇದ್ದದ್ದು ಸಣ್ಣ ಪದಾರ್ಥ ಇವನು ಹೇಳ್ತಾ ಇರೋದು ದೊಡ್ಡದು ಅಂತ ಆದರೆ ಅದೇ ದೊಡ್ಡವರು ಹೋದಾಗ ಅವನು ಲಿಸ್ಟ್ ಕೊಟ್ಟರೆ ಏಯ್ ಓಕೆ ಕರೆಕ್ಟ್ ಇದೆ ಏನು ತಪ್ಪಿಲ್ಲ ಕರೆಕ್ಟಾಗಿ ಹೇಳಿದ್ದಾನೆ ಏನು ತಗೊಂದು ಐದು ಪೈಸಾ ಹೆಚ್ಚು ಕಡಿಮೆ ಮಾಡಿಲ್ಲ ಬಹಳ ಪ್ರಾಮಾಣಿಕ ಅಂತ ಅಂತೀರೋ ಇಲ್ವೋ ಹಾಗಿದೆ ಇದು ಪರಿಸ್ಥಿತಿ ಉದಾಹರಣೆ ಎಷ್ಟಕ್ಕೋ ಅಷ್ಟಕ್ಕೆ ತಿಳಿಯಿರಿ ಅಂದರೆ ಹೇಳಬೇಕಾರದ್ದು ಅದಕ್ಕೆ ನಾನೊಂದು ಜೋಡಿಸದೆ ಅಧಿಕಾರ ಅಂತ ಮಾನವನ ಅಧಿಕಾರ ಎಷ್ಟು ಅಂದರೆ ಅವನಿಗೆ ಎಷ್ಟು ತಿಳಿಯುತ್ತೋ ಅಷ್ಟೇ ಅಪರಾಧಕ್ಕೆ ಅವನು ಶಿಕ್ಷೆ ಕೊಡಬೇಕು ದೇವರಿಗೆ ತಿಳಿಯೋದೆ ಎಲ್ಲ ತಿಳಿಯುತ್ತೆ ಅವನ ಸರ್ವಜ್ಞ ಹೀಗಾಗಿ ಅವನಿಗೆ ಇವತ್ತಿಂದ ತಿಳಿತದೆ ನಿನ್ನೆದು ತಿಳಿಯುತ್ತೆ ಜನ್ಮಾಂತರದ್ದು ತಿಳಿಯುತ್ತೆ ಏಳೇಳು ಜನ್ಮಗಳ ಹಿಂದಿದ್ದು ಇನ್ನೂ ಹಿಂದಿಂದೆಲ್ಲ ಗೊತ್ತು ಅವನಿಗೆ ಅದೆಲ್ಲ ನೋಡಿ ಶಿಕ್ಷೆ ಕೊಡೋದು ಅವನಾದದ್ದರಿಂದ ಅವನದಕ್ಕೆ ಕರೆಕ್ಟಾಗಿ ಮಾಡ್ತಾನೆ ಆದ್ದರಿಂದ ದೇವರು ಮಾಡಿದ್ದು ತಪ್ಪಾಗುವುದಿಲ್ಲ ಆದರೆ ಅದೇ ಶಿಕ್ಷೆ ಮಾನವ ಕೊಟ್ಟರೆ ಮಾನವ ದೃಷ್ಟಿಯಲ್ಲಿ ಅದೊಂದು ತಪ್ಪೆ ಈ ದೃಷ್ಟಿಯಲ್ಲಿ ಭಗವಂತ ಮಾಡಿದ್ದು ನ್ಯಾಯವಾಗತ್ತೆ ನಾವು ಮಾಡಿದ್ದು ನ್ಯಾಯ ಆಗುವುದಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅವರವರ ಯೋಗ್ಯತೆಗೆ ಸರಿಯಾಗಿ ಫಲವನ್ನು ಕೊಡುವಂಥವನು ಎರಡಕ್ಕೂ ಪುಣ್ಯಕ್ಕೂ ಅಷ್ಟೇ ಪಾಪಕ್ಕೂ ಅಷ್ಟೇ ಒಬ್ಬ ಪ್ರದಕ್ಷಿಣೆ ನಮಸ್ಕಾರ ಮಾಡಿದ ಅವನಿಗೆ ಭಾರಿ ಕೋಟಿ ರೂಪಾಯಿ ಆದಾಯ ಆಯಿತು ರಾಮದೇವರ ದರ್ಶನ ಪಡೆದ ತಿಮ್ಮಪ್ಪನ ದರ್ಶನ ಪಡೆದ ಹಾಗೆ ಒಂದು ಕೋಟಿ ರೂಪಾಯಿ ಅವನಿಗೆ ಲಾಭ ಆಯಿತು ಮತ್ತೊಬ್ಬನಿಗೆ ಏನಂಥ ವಿಶೇಷ ಲಾಭ ಅನ್ನಿಸಲಿಲ್ಲ ಏನೋ ಒಂದು ಲಕ್ಷವೋ ಸಾವಿರವೋ ಅಷ್ಟೇ ಲಾಭ ಆಯಿತು ಪುಣ್ಯ ಒಂದೇ ಲಾಭದಲ್ಲಿ ವ್ಯತ್ಯಾಸ ಅಂದರೆ ಮೊದಲನೇದ್ದು ಪುಣ್ಯ ಒಂದೇ ಅಲ್ಲ ನೋಡೋದು ಎಲ್ಲರೂ ನೋಡಿದರೂ ಕೂಡ ಭಕ್ತಿಯಲ್ಲಿ ತಾರತಮ್ಯ ಇರ್ತದೆ ಭಕ್ತಿ ಶ್ರದ್ಧೆ ನಿಷ್ಠೆ ಅದರಲ್ಲಿ ತಾರತಮ್ಯ ಇರುತ್ತೆ ಆ ತಾರತಮ್ಯಕ್ಕೆ ಅನುಗುಣವಾಗಿ ಫಲದಲ್ಲಿ ವ್ಯತ್ಯಾಸವಾಗುತ್ತೆ ಸರಿ ಭಕ್ ಸಮಾನವಾದ ಭಕ್ತಿಯಿಂದಲೇ ಇಬ್ಬರೂ ನೋಡಿರಬಹುದು ಆದರೂ ಕೂಡ ಈ ಪುಣ್ಯ ಒಂದೇ ಅಲ್ಲ ಜನ್ಮಾಂತರದ ಪುಣ್ಯವೂ ಸೇರುತ್ತೆ ಪಾಪ ಸೇರಿದ ಹಾಗೆ ಪುಣ್ಯ ಸೇರಿಕೊಳ್ಳುತ್ತೆ ಈ ಜನ್ಮದಲ್ಲಿ ಮಾಡಿದ ಪುಣ್ಯ ಜನ್ಮಾಂತರದ ಪುಣ್ಯ ಎಲ್ಲವೂ ಸೇರಿ ಅವನಿಗೆ ಕೋಟಿ ರೂಪಾಯಿ ಲಾಭ ಆಯಿತು ಇವನಿಗೆ ಜನ್ಮಾಂತರದ ಪುಣ್ಯ ಅಷ್ಟಿಲ್ಲ ಇದ್ದರೂ ಕೂಡ ಆ ಪುಣ್ಯದ ಫಲ ಈಗ ಸಿಗೋ ಹಾಗಿಲ್ಲ ಇನ್ನೊಮ್ಮೆ ಸಿಗೋದಿದೆ ಅವನಿಗೇನೋ ಬೇರೆ ರೂಪದಲ್ಲಿ ಇವನಿಗೆ ಕೋಟಿ ರೂಪಾಯಿ ಲಾಭ ಆಯಿತು ಅವನಿಗೆ ಎಷ್ಟೋ ದಿನಗಳಿಂದ ಮಕ್ಕಳಾಗದೇ ಇದ್ದದ್ದು ಒಳ್ಳೆ ಸುಪುತ್ರ ಪುತ್ರೋತ್ಸವ ಆಯಿತು ಅವನಿಗೆ ಯಾವ ರೀತಿ ದೇವರು ಹೇಗೆ ಫಲ ಕೊಡ್ತಾನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಆದರೆ ಅವರವರು ಮಾಡಿದ ಕರ್ಮಕ್ಕೆ ಫಲದಲ್ಲಿ ವ್ಯತ್ಯಾಸ ಮಾಡುವುದಿಲ್ಲ ಭಗವಂತ ಅವರವರ ಕರ್ಮಕ್ಕೆ ತಕ್ಕ ಹಾಗೆ ಪುಣ್ಯದ ಫಲವನ್ನು ಸುಖ ಪಾಪದ ಫಲವಾಗಿ ದುಃಖವನ್ನು ದೇವರು ಕೊಡ್ತಾನೆ ಎನ್ನುವ ದೃಷ್ಟಿಯಲ್ಲಿ ಅವನಿಗೆ ಯಾರೂ ಪ್ರಿಯರು ದ್ವೇಷರು ಅಂತ ಇಲ್ಲ ಇದರರ್ಥ ಅವಶ್ಯವಾಗಿ ದೇವತೆಗಳು ಸಜ್ಜನರ ಮೇಲೆ ದೇವರು ಪ್ರೀತಿ ಮಾಡ್ತಾನೆ ದುರ್ಜನರ ಮೇಲೆ ಸಿಟ್ಟು ಮಾಡ್ತಾನೆ ದ್ವೇಷ ಮಾಡ್ತಾನೆ ಆ ದ್ವೇಷ ಸಿಟ್ಟು ಇದು ಸಂತಾಪ ರೂಪ ಇರೋದಿಲ್ಲ ನಮಗೆಲ್ಲ ಸಿಟ್ಟು ಅಂದರೆ ಬಹಳ ತಾಪ ಆಗ್ತದೆ ದೇವರಿಗೆ ತಾಪಗೀಪ ಆಗುವುದಿಲ್ಲ ಅವನು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಬೇಕು ಅಂತ ಸಂಕಲ್ಪ ಮಾಡ್ತಾನೆ ಅಷ್ಟೇ ಸಿಟ್ಟು ಪ್ರತೀಪ ಬುದ್ಧಿ ಸಂತಾಪ ರೂಪವಾದ ಕ್ರೋಧ ದೇವರಿಗಿಲ್ಲ ಆದರೆ ಕ್ರೋಧ ಉಂಟು ದ್ವೇಷ ಮಾಡ್ತಾನೆ ಆನಂದರೂಪವಾದ ದ್ವೇಷ ಅದು ದ್ವೇಷವನ್ನು ಮಾಡ್ತಾನೆ ಅರ್ಥಾತ್ ಶಿಕ್ಷೆಯನ್ನು ಕೊಡ್ತಾನೆ ಶಿಕ್ಷೆ ಕೊಡೋದಿಲ್ಲ ದ್ವೇಷ ಮಾಡೋದಿಲ್ಲ ಅನ್ನುವುದರ ಅರ್ಥ ತಪ್ಪಿಗಿಂತಲೂ ಜಾಸ್ತಿ ಶಿಕ್ಷೆ ಕೊಡೋದಿಲ್ಲ ಒಬ್ಬರ ಮೇಲೆ ಪಕ್ಷಪಾತ ಪ್ರೀತಿ ಮಾಡೋದಿಲ್ಲ ಇದರರ್ಥ ಅವನು ಮಾಡಿದ ಪುಣ್ಯಕ್ಕಿಂತಲೂ ಹೆಚ್ಚು ಫಲ ಅವರಿಗೆ ಕೊಡೋದಿಲ್ಲ ಈ ಅರ್ಥದಲ್ಲಿ ನವೇದ ಕಶ್ಚಿತ್ ಭಗವಂಶ್ಚಿ ಕಿರಿಷಿತಂ ತವೆಹ ಮಾನಸ್ಯ ನೃಣಂ ವಿಡಂಬನಂ ನಯಸ್ಯ ಕಶ್ಚಿತ್ ದಯಿತೋಸ್ತಿ ಕರ್ಹಿಚಿತ್ ಯಸ್ಮಿನ್ ವಿಷಮಾಮತಿರ್ನೃಂ ಇಷ್ಟಿದ್ದರೂ ಪರಮಾತ್ಮರ ಬಗ್ಗೆ ತಪ್ಪು ತಪ್ಪಾಗಿ ತಿಳಿದು ಮಾತನಾಡ್ತಾರೆ ಅಜ್ಞಾನಿಗಳು ಎಂಬುದಾಗಿ ಮಹಾನುಭಾವಳಾದ ಕುಂತಿ ಪರಮಾತ್ಮನನ್ನು ವರ್ಣನೆ ಮಾಡ್ತಾಳೆ ಮತ್ತೊಂದು ಮಾತು ಹೇಳ್ತಾಳೆ ಕೆಲವೆಲ್ಲ ನೋಡಿದರೆ ಬಹಳ ಆಶ್ಚರ್ಯ ಅನ್ನಿಸ್ತದೆ ನೀನು ಏನು ಹೇಗೆ ಇದ್ದಿ ಹೇಗೆ ತೋರಿಸ್ತೀರಿ ಜನ್ಮ ಕರ್ಮ ಚ ವಿಶ್ವಾತ್ಮನ್ ಅಜಸ್ಯಾಕರ್ತುರಾತ್ಮನಃ ತಿರ್ಯಂಗ್ ನೃ ಪಶು ಯಾದಸ್ಸು ತದತ್ಯಂತ ವಿಡಂಬನ ತ್ರಿಂಗ್ ನೃಪರ್ಷಿ ಯಾದಸ್ಸು ತದತ್ಯಂತ ವಿಡಂಬನಂ ನೃಪಶು ಯಾದಸ್ಸು ಅಂತ ಒಂದು ಪಾಠ ಇದೆ ಯಾದವಾರ್ಯರ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ನೃಪರ್ಷಿ ಯಾದಸ್ಸು ತದತ್ಯಂತ ವಿಡಂಬನ ಎಷ್ಟು ವಿಚಿತ್ರವಾಗಿದೆ ಅಂದರೆ ವ್ಯಕ್ತಿ ತನ್ನಲ್ಲಿ ಏನಿಲ್ಲದೇ ಇದ್ದರೂ ಕೂಡ ಎಲ್ಲ ಇದೆ ಅಂತ ತೋರಿಸಿಕೊಳ್ಳುವಂತಹ ಆಡಂಬರವನ್ನು ಮಾಡ್ತಾನೆ ದಡ್ಡನಾದರೂ ಭಾರಿ ಬುದ್ಧಿವಂತ ಮಹಾಪಂಡಿತ ಅನ್ನೋ ಹಾಗೆ ಅದರಿಗೆ ತೋರಿಸಿಕೊಳ್ತಾನೆ ತನಗೇನು ಗೊತ್ತಿಲ್ಲದೆ ಇದ್ದರೂ ಎಲ್ಲ ಗೊತ್ತಿದೆ ಅಂತಾನೆ ಸೌಂದರ್ಯ ಇರೋದಿಲ್ಲ ಭಾರಿ ಸುಂದರ ಅಂತ ತೋರಿಸಿಕೊಳ್ಳೋ ಹಾಗೆ ಏನೇನೋ ಮಾಡ್ತಾನೆ ಬಿಳಿ ಕೂದಲಾಗಿದ್ದರೆ ಅದು ಕಾಣಿಸ್ಬಾರ್ದು ಹೊಂದಲಿಕ್ಕೆ ಪ್ರಯತ್ನ ಮಾಡ್ತಾನೆ ಏನೇನೋ ಹಚ್ಕೊಂಡು ಕೂದಲುಗಳೇ ಇರೋದಿಲ್ಲ ಎಲ್ಲೋ ಕೂದಲುಗಳಿರ್ತದೆ ಆ ಕೂದಲುಗಳನ್ನೇ ಇಡೀ ತಲೆ ತುಂಬ ಹರ್ಕೊಳ್ಳೋ ಹಾಗೆ ಒಂದು ಪ್ರಯತ್ನ ಮಾಡ್ತಾನೆ ಏನಿಲ್ಲದೇ ಇದ್ದರೂ ಎಲ್ಲ ಇದೆ ಅಂತ ತೋರಿಸಿಕೊಳ್ಳಬೇಕು ಅಂತ ನ್ಯೂನತೆಗಳಿದ್ದರೂ ಇಲ್ಲ ಅಂತ ತೋರಿಸಿಕೊಳ್ಳುವ ಪ್ರಯತ್ನ ಮಾನವನದು ಯಾರದು ಅಂತ ಅಕ್ಕಪಕ್ಕದಲ್ಲಿ ನೋಡೋ ಸಾಹಸ ಮಾಡಬೇಡ್ರಿ ಯಾರ ಬಗ್ಗೆಯೂ ಹೇಳ್ತಾ ಇಲ್ಲ ಮಾನವರು ಅಷ್ಟೇ ಆದರೆ ದೇವರದ ಎಂಥ ವಿಚಿತ್ರ ಅಂದರೆ ಎಲ್ಲ ಇದೆ ದೇವರಿಗೆ ಆದರೆ ನಾಟಕ ಮಾಡ್ತಾನೆ ಏನಿಲ್ಲದೇ ಇರೋರು ಹಾಗೆ ಜನ್ಮವೇ ಇಲ್ಲ ಅವನೇ ಅನಾದಿನಿತ್ಯನಾದವನು ಜನ್ಮನೂ ಇಲ್ಲ ಮರಣನೂ ಇಲ್ಲ ಆದರೆ ಎಲ್ಲರಂತೆ ತಂದೆ ತಾಯಿಗಳಲ್ಲಿ ಹುಟ್ಟಿದಂತೆ ತೋರಿಸ್ತಾನೆ ತಂದೆ ತಾಯಿಗಳಿಂದ ವಸುದೇವನಿಂದ ದೇವಕಿಯಲ್ಲಿ ದಶರಥನಿಂದ ಕೌಸಲ್ಯಲ್ಲಿ ಹೀಗೆ ಪರಮಾತ್ಮ ತಾನು ಜನ್ಮವಿಲ್ಲದಿದ್ದರೂ ಜನ್ಮವಿದ್ದಂತೆ ತೋರಿಸ್ತಾನಲ್ಲ ಜನ್ಮ ಅನ್ನೋದೊಂದು ದೋಷ ಮರಣ ಅನ್ನೋದೊಂದು ದೋಷ ಜನ್ಮವಿಲ್ಲ ಮರಣ ಇಲ್ಲ ಆದರೂ ಜನ್ಮವಾದಂತೆ ತೋರಿಸ್ತಾನೆ ಇದೇ ಬಹಳ ವಿಚಿತ್ರ ಭಗವಂತನದು ಅಜಸ್ಯ ಜನ್ಮ ಅಕರ್ತುಹು ಕರ್ಮ ಅವನಿಗೆ ಕರ್ಮನೇ ಇಲ್ಲ ಕರ್ಮ ಇಲ್ಲ ಅನ್ನುವ ಶಬ್ದಕ್ಕೆ ಕ್ಲೇಷ ಇಲ್ಲ ಆಯಾಸದಿಂದ ಯಾವ ಕರ್ಮನೂ ಮಾಡೋದಿಲ್ಲ ಇಷ್ಟೊತ್ತು ಹೇಳಿದ್ರಲ್ಲ ಉಪನ್ಯಾಸದಲ್ಲಿ ಅನಾಯಾಸವಾಗಿ ಕರ್ಮ ಮಾಡ್ತಾನೆ ಪರಮಾತ್ಮ ಯಥಾಸತಃ ಪುರುಷಾತ್ ಕೇಶಲೋಮಾನಿ ಅಂತ ಅತೀ ಅನಾಯಾಸವಾಗಿ ಅಷ್ಟೇ ನಿಶ್ವಸಿತಮೇತ ಶ್ವಾಸೋಚ್ಛ್ವಾಸವನ್ನು ಮಾಡುವುದಕ್ಕೆ ಹೇಗೆ ನಮಗೆ ಶ್ರಮ ಇರೋದಿಲ್ಲ ಆ ರೀತಿ ಇಡೀ ಜಗತ್ತಿನ ಸೃಷ್ಟಾದಿಗಳನ್ನು ಮಾಡುವುದಕ್ಕೆ ದೇವರಿಗೆ ಶ್ರಮ ಇಲ್ಲ ಆದರೂ ಬಹಳ ಶ್ರಮದಿಂದ ಕೆಲಸ ಮಾಡಿದವರ ಹಾಗೆ ನಾಟಕ ಮಾಡ್ತಾನೆ ಶ್ರಮವಾಗಿದ್ದರೂ ಆಗಿಲ್ಲ ಅಂತ ತೋರಿಸಿಕೊಳ್ಳುವ ನಾಟಕ ನಮ್ಮದಾದರೆ ಏನೂ ಶ್ರಮ ಇಲ್ಲದಿದ್ದರೂ ಶ್ರಮವಾದವರ ಹಾಗೆ ಜನ್ಮ ಇಲ್ಲದಿದ್ದರೂ ಜನ್ಮ ಇದ್ದವರ ಹಾಗೆ ತನ್ನ ದೊಡ್ಡಸ್ತಿಕೆಯನ್ನು ಮುಚ್ಚಿಕೊಳ್ಳುವ ಪರಮಾತ್ಮನ ಲೀಲೆಗಳು ಬಹಳ ಆಶ್ಚರ್ಯದಾಯಕವಾಗಿ ಇದೇ ಆ ಪರಮಾತ್ಮನ ಪರಿಪೂರ್ಣತೆಯ ಸಂಕೇತ ಯಾವ ವ್ಯಕ್ತಿಯಲ್ಲಿ ನ್ಯೂನತೆ ಇದೆ ಅವನಿಗೆ ಬಹಳ ತೋರಿಸ್ಕೊಳ್ಬೇಕು ತೋರಿಸ್ಕೊಳ್ಬೇಕು ಅಂತ ಅಪೇಕ್ಷೆ ಇರ್ತದೆ ಏನೋ ಒಂದು ಸ್ವಲ್ಪ ಓದಿಬಿಟ್ರೆ ಭಾರಿ ತಾನು ಮಹಾಪಂಡಿತ ಅಂತ ತೋರಿಸ್ಕೊಳ್ಬೇಕು ಅನ್ನುವ ಅಪೇಕ್ಷೆ ಪಡ್ತಾನೆ ನಿಜವಾಗಿ ಯಾರು ಪಂಡಿತರಾಗಿರ್ತಾರೆ ಅವರು ತೋರಿಸ್ಕೊಳ್ಬೇಕು ಇರೋದೇ ಇಲ್ಲ ಎಲ್ಲೋ ತಮ್ಮ ಪಾಡಿಗೆ ತಾವಿರ್ತಾರೆ ಎಲ್ಲೋ ಒಂದು ಕಡೆಗಿರ್ತಾರೆ ಅಷ್ಟೇ ಅವರಿಗೆ ತೋರಿಸಿಕೊಳ್ಳಬೇಕು ಅನ್ನುವ ಅಪೇಕ್ಷೆ ಇರೋದಿಲ್ಲ ತುಂಬಿದ ಕೊಡ ತುಳುಕೋದಿಲ್ಲ ಅಂತ ಕನ್ನಡದಲ್ಲಿ ಹೇಳ್ತಾರೆ ಅರ್ಧೋ ಘಟೋ ಘೋಷ ಮುಪೈತಿ ನೂನಂ ಅಂತ ತುಂಬಿದ ಕೊಡ ಇದ್ದರೆ ಶಬ್ದ ಮಾಡುವುದಿಲ್ಲ ಅರ್ಧ ಕೊಡಗಿದ್ದರೆ ಶಬ್ದ ಮಾಡ್ತಾ ಇರ್ತದೆ ಹಾಗೆ ಅಪರಿಪೂರ್ಣರಿಗೆ ಇಲ್ಲದಿರುವ ದೊಡ್ಡ ಸ್ಥಿಕೆಯನ್ನು ತೋರಿಸಬೇಕು ಅಂತಿರದೆ ನೀನು ದೊಡ್ಡಸ್ಥಿಕೆ ಇದ್ದರೂ ಅದನ್ನು ಮುಚ್ಚಿಕೊಳ್ತೀಯ ಅಂದರೆ ಇದೇ ನಿನ್ನ ಪರಿಪೂರ್ಣತೆಯ ಸಂಕೇತ ಅನ್ನುವ ದೃಷ್ಟಿಯಲ್ಲಿ ಕುಂತಿ ಅದನ್ನು ವರ್ಣನೆ ಮಾಡ್ತಾಳೆ ಜನ್ಮ ಕರ್ಮ ಚ ವಿಶ್ವಾತ್ಮನ್ ಅಜಸ್ಯ ಅಕರ್ತುಹು ಆತ್ಮನಃ ಇಡೀ ಜಗತ್ತಿಗೆ ನಿಯಾಮಕ ಆದರೂ ಇನ್ನೊಬ್ಬರ ಅಧೀನನಾಗಿ ತಂದೆ ತಾಯಿಗಳ ಅಧೀನನಾಗಿ ಗುರುಗಳ ಅಧೀನನಾಗಿ ಗುರುಕುಲದಲ್ಲಿ ವಾಸ ಮಾಡಿದ ಹಾಗೆ ತೋರಿಸ್ತೀಯಾ ತಂದೆ ತಾಯಿಗಳ ಅಧೀನವಾಗಿ ಮಗನಾಗಿ ಬೆಳೆದಂತೆ ತೋರಿಸ್ತೀಯ ಇದೆಲ್ಲ ಎಷ್ಟು ಅದ್ಭುತ ಸಾರಥಿಯಾಗಿ ಅರ್ಜುನನಿಗೆ ನೀನು ಅಷ್ಟು ದೊಡ್ಡ ಅನುಗ್ರಹವನ್ನು ಮಾಡಿದೆ ನೀನು ರಥಿಕನಾಗಬೇಕು ಎಲ್ಲರೂ ನಿನಗೆ ಸೇವೆ ಮಾಡಬೇಕು ಆದರೆ ನೀನೇ ಸೇವೆ ಮಾಡುವ ರೀತಿಯಲ್ಲಿ ಮಾಡಿದ್ದು ಅನುಗ್ರಹವೇ ಆದರೆ ನೋಡುವವರಿಗೆ ಅರ್ಜುನನಿಗೆ ನೀನು ಸಹಾಯ ಮಾಡ್ತಾ ಇದ್ದೀ ಸಾರಥಿಯಾಗಿ ಸೇವಕನಾಗಿದ್ದೀ ಅನ್ನುವ ತರಹ ತೋರಿಸ್ತೀಯ ಇದೇ ಬಹಳ ಅದ್ಭುತ ಇದು ನಿನ್ನ ಕಾರುಣ್ಯ ಎಲ್ಲವೂ ಸೇರಿದೆ ಪರಮಾತ್ಮನ ಪರಿಪೂರ್ಣತೆಯೂ ಇದೆ ಪರಮಾತ್ಮನ ಕಾರುಣ್ಯ ಇದೆ ಜೀವನ ಪಾರತಂತ್ರ ಗೊತ್ತಾಗ್ತದೆ ದೇವರು ತಾನು ಹೇಗೆ ದೊಡ್ಡವನಾಗಿದ್ದಾನೆ ಹಾಗೇ ಇದ್ದು ಬಿಟ್ಟರೆ ನಮಗೇನು ಮಾಡಲಿಕ್ಕೂ ಆಗುವುದಿಲ್ಲ ಅವನು ನಮಗೋಸ್ಕರ ಹೇಗೆ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಮಕ್ಕಳಂತೆ ಆಟ ಆಡ್ತಾರೆ ಹಾಗೆ ಆಟ ಆಡ್ತಾನೆ ಅಂತ ನಾವು ನೀವೆಲ್ಲ ಬದುಕಿದ್ದೀವಿ ಇಲ್ಲದೇ ಇದ್ದರೆ ಅವನು ನಿತ್ಯ ತೃಪ್ತ ನೀನು ನೈವೇದ್ಯ ಮಾಡಿದರೆ ನಿನಗೆ ಪುಣ್ಯ ನಿನಗೆ ಉದ್ಧಾರ ಆದರೆ ನಾನು ತಿನ್ನೋದಿಲ್ಲ ಮುಂದೇನು ಗತಿ ಅವನಿಗೆ ನಾವು ಕೊಟ್ಟದ್ದೇನೂ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆ ನಿತ್ಯ ತೃಪ್ತ ಆದರೆ ಅವನಿಗೆ ಕೊಡದೇ ಇದ್ದರೆ ನಮ್ಮ ಉದ್ಧಾರ ಇಲ್ಲ ಎಂದು ನಮ್ಮ ಉದ್ಧಾರ ಆಗೋದು ಇದು ಹೀಗೆ ಇರೋದು ಆದರೆ ಹಾಗೆ ಮಾಡುವುದಿಲ್ಲ ನಿತ್ಯ ತೃಪ್ತ ಹೌದು ಅದು ಅವನ ಸ್ವರೂಪ ಪರಿಪೂರ್ಣತೆ ಆದರೂ ನಾವು ಯಾವುದನ್ನೂ ಬೇಡ ಅನ್ನೋದಿಲ್ಲ ಎಲ್ಲವನ್ನೂ ಸ್ವೀಕಾರ ಮಾಡ್ತಾನೆ ಅನ್ನೋದಕ್ಕೆ ನಮಗೆ ಪುಣ್ಯ ಬಂದು ನಾವು ಉದ್ಧಾರವನ್ನು ಹೊಂದಬಹುದು ಇದು ಒಂದು ಉದಾಹರಣೆ ಈ ರೀತಿ ಹೆಜ್ಜೆ ಹೆಜ್ಜೆಗೂ ಭಗವಂತ ತಾನೆಷ್ಟೇ ದೊಡ್ಡವನಾಗಿದ್ದರೂ ನಮಗಾಗಿ ಪ್ರೀತಿಯಿಂದ ನಾವು ಮಾಡಿದ್ದ ತಪ್ಪನ್ನೂ ಮನ್ನಿಸಿ ಅಲ್ಪ ಸೇವೆಯನ್ನೂ ಸ್ವೀಕರಿಸಿ ಉದ್ಧಾರ ಮಾಡ್ತಾನೆ ಇದೇ ಆ ಪರಮಾತ್ಮನ ದೊಡ್ಡದಾದಂತಹ ಕಾರುಣ್ಯ ತಿರಿಯನ್ ನೃಪರ್ಷಿಯಾದಸ್ಸು ವರಾಹ ರೂಪ ತೆಗೆದುಕೊಂಡ ನಾವು ನೀವೆಲ್ಲ ಯಾವ ಭೂಮಿಯ ಮೇಲೆ ಕುಳಿತು ಇಷ್ಟೆಲ್ಲ ಕಾರ್ಯಗಳನ್ನು ಮಾಡುತ್ತೇವೆ ಇಂತಹ ಸಕಲ ಸಜ್ಜನರ ಸತ್ಕರ್ಮಗಳಿಗೆ ಅಧಿಷ್ಠಾನವಾಗಿ ನಿಲ್ಲುವ ಭೂಮಿಯನ್ನು ಉದ್ಧಾರ ಮಾಡುವುದಕ್ಕೆ ದೇವರು ತೆಗೆದುಕೊಂಡ ರೂಪ ಯಾವುದು ವರಾಹ ರೂಪ ಅದು ತಿರಿಯ ಪ್ರಾಣಿ ಅಂತಹ ವ್ಯವಹಾರದ ದೃಷ್ಟಿಯಲ್ಲಿ ವರಾಹ ಅನ್ನುವ ಒಂದು ಪ್ರಾಣಿ ಇದೊಂದು ಸಾಮಾನ್ಯವಾದಂತಹ ಪಶು ಆ ತರಹದ ತಿರಿಯಕ್ ಪ್ರಾಣಿಯ ರೂಪವನ್ನು ದೇವರು ತೆಗೆದುಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡಲಿಲ್ಲ ಭಕ್ತರಿಗಾಗಿ ನಾನು ಅದನ್ನು ತೆಗೆದುಕೊಳ್ತೇನೆ ಅಂತ ಆ ವರಾಹ ರೂಪವನ್ನು ತೆಗೆದುಕೊಂಡು ಭೂಮಿಯನ್ನು ಉದ್ಧಾರ ಮಾಡಿದ ಅವನು ವರಾಹರೂಪಿಯಾದರೂ ಸಚ್ಚಿದಾನಂದ ರೂಪಿ ಅವನಲ್ಲಿ ಯಾವ ದೋಷಗಳೂ ಇಲ್ಲ ಅದು ಸಕ್ಕರೆಯ ಗೊಂಬೆ ಹೇಗೆ ಎಲ್ಲಿ ಮುಟ್ಟಿದರೂ ಸಿಹಿ ಹಾಗೆ ಸಚ್ಚಿದಾನಂದ ರೂಪಿಯಾದ ಪರಮಾತ್ಮ ಯಾವ ರೂಪ ತೆಗೆದುಕೊಂಡ್ರು ಅದು ಸಮಾನ ಕೃಷ್ಣನೂ ಅಷ್ಟೇ ರಾಮನೂ ಅಷ್ಟೇ ವರಾಹನೂ ಅಷ್ಟೆ ಎಲ್ಲವೂ ಸಮಾನ ಆದರೆ ವ್ಯವಹಾರದ ದೃಷ್ಟಿಯಲ್ಲಿ ವರಾಹ ಅನ್ನುವ ಒಂದು ಪ್ರಾಣಿಯನ್ನು ನಾವು ಯಾವ ಸ್ಥಾನದಲ್ಲಿ ವ್ಯವಹಾರದಲ್ಲಿ ಇಟ್ಟಿದ್ದೇವೆ ಹಾಗಿದ್ದರೂ ಕೂಡ ಪರಮಾತ್ಮ ಅಂತಹ ರೂಪವನ್ನು ತೆಗೆದುಕೊಳ್ಳೋದಕ್ಕೂ ಹಿಂದೆ ಮುಂದೆ ನೋಡಲಿಲ್ಲ ಭಕ್ತರಿಗೆ ಉದ್ಧಾರ ಮಾಡುವುದಕ್ಕೆ ನಾನು ಏನಾಗಲಿಕ್ಕೂ ಸಿದ್ಧ ಅಂತ ಅಷ್ಟು ಭಕ್ತರ ಮೇಲೆ ದಯೆ ಪರಮಾತ್ಮನಿ ಒಂದು ಇನ್ನೊಂದು ತನ್ನ ಮಹಿಮೆಯನ್ನು ದೇವರು ತೋರಿಸ್ತಾನೆ ಜಗತ್ತಿನಲ್ಲಿ ನಾನಾ ವಿಧವಾದ ಪ್ರಾಣಿಗಳಿವೆ ಆ ಎಲ್ಲ ಪ್ರಾಣಿಗಳಲ್ಲಿಯೂ ಅಂತರ್ಯಾಮಿಯಾಗಿ ಆ ಆ ರೂಪದಿಂದ ಇದ್ದು ನಾನೇ ಎಲ್ಲ ಕಾರ್ಯಗಳನ್ನು ಮಾಡಿಸೋದು ಅದು ಆನೆಯಾಗಿರ್ಬೋದು ಹಂದಿ ನಾಯಿ ಆಗಿರಬಹುದು ಶುನಿಚೈವ ಶ್ವಪಾಕೇಚ ಪ್ರತಿಯೊಂದು ವಸ್ತುವಿನಲ್ಲಿಯೂ ಆ ಆ ರೂಪಗಳಿಂದ ಇದ್ದು ಎಲ್ಲ ಕಾರ್ಯಗಳನ್ನು ಮಾಡಿಸುವುದು ನಾನೇ ಅನ್ನುವುದನ್ನು ಕೂಡ ಪರಮಾತ್ಮ ಬೇರೆ ಬೇರೆ ಪ್ರಾಣಿಗಳ ರೂಪವನ್ನು ತೆಗೆದುಕೊಳ್ಳುವ ಮೂಲಕ ತೋರಿಸಿಕೊಡ್ತ ಸಿಂಹದ ಅತೀ ಉಗ್ರವಾದ ಸಿಂಹದ ರೂಪವನ್ನು ತೆಗೆದುಕೊಂಡ ಮೃಗೇಂದ್ರ ಎಲ್ಲರನ್ನು ಹೆದರಿಸುವ ಬೆದರಿಸುವ ಅನಭಿಷಿತ್ತ ಸಮ್ರಾಟ್ ಅನಿಸಿಕೊಂಡಂತಹ ಒಂದು ಸಿಂಹ ಇದೆಯಲ್ಲ ಆ ಸಿಂಹದಲ್ಲಿ ಆ ಉಗ್ರತೆ ಆ ಸಾಮ್ರಾಜ್ಯ ಆ ಶಕ್ತಿಯನ್ನು ಕೊಟ್ಟವನು ನಾನೇ ಅಂತ ತಿಳಿಸುವುದಕ್ಕೆ ಸಿಂಹದ ರೂಪವನ್ನು ದೇವರು ತೆಗೆದುಕೊಂಡ ಊರಲ್ಲಿರುವ ಹೊಲಸನ್ನೆಲ್ಲ ಸ್ವಚ್ಛ ಮಾಡಿ ಒಂದರ್ಥದೊಳಗೆ ಜನರಿಂದ ನಾನಾ ರೀತಿಯ ಅವಹೇಳನೆಗೆ ಪಾತ್ರವಾದರೂ ಜನರಿಗೆ ಉಪಕಾರ ಮಾಡೋದು ಬಿಡೋದಿಲ್ಲ ಊರು ಸ್ವಚ್ಛ ಮಾಡುವುದೇ ಯಾವುದು ವರಹವೆ ಆದರೆ ಜನರು ಯಾರೂ ಅದಕ್ಕೆ ಮರ್ಯಾದೆ ಕೊಡುವುದಿಲ್ಲ ಜಗತ್ತಿನೊಳಗಿನ ಎಲ್ಲ ಜೀವರಾಶಿಗಳ ದೋಷಗಳನ್ನು ಪಾಪಗಳನ್ನು ಸ್ವಚ್ಛ ಮಾಡಿ ಎಲ್ಲರನ್ನೂ ಉದ್ಧಾರ ಮಾಡಿ ಅವರು ಮರ್ಯಾದೆ ಕೊಡಲಿ ಕೊಡದಿರಲಿ ಅವರಲ್ಲಿರುವಂತಹ ದೋಷಗಳನ್ನೆಲ್ಲ ಸ್ವಚ್ಛ ಮಾಡಿ ಅವರನ್ನು ಬದುಕುವಂತೆ ಸಾಧನೆ ಮಾಡುವಂತೆ ಸನ್ಮಾರ್ಗದಲ್ಲಿ ಕರೆದುಕೊಂಡು ಬರುವಂತಹ ಕಾರ್ಯವನ್ನು ಪರಮಾತ್ಮ ತಾನು ಮಾಡ್ತಾನೆ ಆದ್ದರಿಂದ ಅಂತಹ ಪ್ರಾಣಿ ಮಾಡುವ ಕಾರ್ಯವನ್ನು ನಾನು ಮಾಡ್ತೇನೆ ಅಂತ ತೋರಿಸೋದಕ್ಕೆ ದೇವರು ತಾನು ವರಾಹನಾಗಿಯೂ ಅವತಾರ ಮಾಡಿದ ಈ ರೀತಿ ಆ ಪರಮಾತ್ಮನ ಇನ್ನು ನೃಪ ಶ್ರೀರಾಮಚಂದ್ರನಾಗಿ ರಾಜನಾಗಿ ಹನ್ನೊಂದು ಸಾವಿರ ವರ್ಷಗಳವರೆಗೆ ರಾಜ್ಯವನ್ನು ಆಳಿ ರಾಜರು ಹೇಗಿರಬೇಕು ಅಂತ ಜಗತ್ತಿಗೆ ತೋರಿಸಿಕೊಟ್ಟು ರಾಮರಾಜ್ಯ ಅಂತ ಜಗತ್ತಿನಲ್ಲಿ ಒಂದು ಆದರ್ಶ ರಾಜ್ಯವಾಗುವ ರೀತಿಯಲ್ಲಿ ಮಾಡಿ ತೋರಿಸಿದ ಆ ತರಹದ ರಾಜರು ರಾಜ್ಯ ಆಳುವುದೂ ಕೂಡ ನನ್ನ ಅನುಗ್ರಹದಿಂದ ನಾನೇ ರಾಜರಲ್ಲಿದ್ದು ರಾಜ್ಯ ಆಳುವುದು ಅಂತ ತೋರಿಸೋದಕ್ಕೆ ರಾಜನಾಗಿಯೂ ಅವತಾರ ಮಾಡಿದ್ದಾನೆ ಸಿಂಹನಾಗಿಯೂ ಅವತಾರ ಮಾಡಿದ ವರಾಹನಾಗಿಯೂ ಮಾಡಿದ ಋಷಿಯಾಗಿ ಮಹಿದಾಸ ಎಂಬ ಋಷಿಯಾಗಿ ಕಪಿಲ ಮಹರ್ಷಿ ಕಪಿಲಾಚಾರಿಯ ಕಪಿಲಾಚಾರ್ಯನಾಗಿ ಮಹಿದಾಸನಾಗಿ ವೇದವ್ಯಾಸರಾಗಿ ಹೀಗೆ ಋಷಿಯಾಗಿಯೂ ಅವತಾರ ಮಾಡಿದ್ದಾರೆ ಯಾದಸ್ ಜಲಚರ ಪ್ರಾಣಿ ಮತ್ಸ್ಯ ಕೂರ್ಮ ಆಗಿ ಅವತಾರ ಮಾಡಿದ್ದಾನೆ ಈ ರೀತಿ ಆ ಭಗವಂತ ನಾನಾ ರೀತಿಯಿಂದ ಇದೀಗ ಕೇಳಿದರೆ ಕೂರ್ಮ ಯಾವ ರೀತಿ ತನ್ನ ಸಂತತಿಯ ರಕ್ಷಣೆ ಮಾಡುತ್ತದೆ ಹಾಗೆ ಭಗವಂತ ನಮ್ಮೆಲ್ಲರನ್ನು ರಕ್ಷಣೆ ಮಾಡ್ತೇನೆ ಅಂತ ತೋರಿಸೋದಕ್ಕೇನೆ ತಾನೇ ಕೂರ್ಮನಾಗಿ ಅವತಾರ ಮಾಡಿದ್ದ ಇದೆಲ್ಲ ನೋಡಿದರೆ ತಾನೇನು ಅನಂತ ಆನಂದ ಪರಿಪೂರ್ಣನಾಗಿ ವೈಕುಂಠದಲ್ಲಿ ಮಹಾಲಕ್ಷ್ಮಿಯಿಂದ ಸಹಿತವಾಗಿ ವಿರಾಜಮಾನನಾಗಿ ಏಕಪ್ರಕಾರವಾಗಿ ಇರುವಂತಹ ಪರಮಾತ್ಮನಿಗೆ ಸಾಧ್ಯತೆ ಪರಿಪೂರ್ಣವಾಗಿದೆ ಯಾವ ಯಾವ ಒತ್ತಡವೂ ಅವರ ಮೇಲಿಲ್ಲ ಆದರೂ ಕೇವಲ ಲೋಕಾನುಗ್ರಹಕ್ಕಾಗಿ ಇಷ್ಟೆಲ್ಲ ನೀನು ಮಾಡ್ತೀಯಲ್ಲ ನಿನ್ನ ದಯ ಎಂತಹ ಅದ್ಭುತವಾದದ್ದು ಅಂತ ಕುಂತಿ ವರ್ಣನೆ ಮಾಡಿದೆ ಹೋಗಲಿ ಭಕ್ತರಿಗಾಗಿ ಅವತಾರ ಮಾಡ್ತೀಯಾ ಉದ್ಧಾರ ಮಾಡ್ತೀಯಾ ಸರಿ ಆದರೆ ಸ್ವಲ್ಪ ನಿನ್ನ ಸ್ವರೂಪದ ಗಾಂಭೀರ್ಯವನ್ನು ನೀನು ಉಳಿಸಿಕೊಂಡಿರಬಹುದಾಗಿತ್ತಲ್ಲ ಏನೋ ಹೆದರಿದವರಾಗಿ ನಾಟಕ ಮಾಡುತ್ತಿದ್ದಿ ಮೊಸರಿನ ಪಾತ್ರೆ ಬೆಣ್ಣೆಯ ಪಾತ್ರೆಗಳು ಗಡಿಗೆಗಳನ್ನು ಒಡಿತಾ ಇದ್ದ ಕೃಷ್ಣ ಕೃಷ್ಣ ಬೆಣ್ಣೆ ಮೊಸರಿನ ಪಾತ್ರೆಗಳನ್ನು ಒಡೆದರೆ ಯಶೋದೆ ಜೋರಾಗಿ ಕೋಲು ಹಿಡಿದುಕೊಂಡು ಇನ್ನೊಂದು ಸಲ ಈ ಥರ ನೋಡು ನೋಡುವಂಥ ಕಣ್ಣು ತೆಗೆದು ಹೆದರಿಸಿದರೆ ಕೃಷ್ಣ ನಡುಗ್ತಾ ಇದ್ದ ಅಳತಾ ಇದ್ದ ಸಣ್ಣ ಮಗು ಅಂತ ಕಣ್ಣಿಗೆ ಕಾಡಿಗೆ ಹಚ್ಚುತ್ತಾ ಇದ್ಲು ಯಶೋದೆ ಆ ಕೃಷ್ಣ ಹತ್ರ ಗಲ್ಲ ಎಲ್ಲ ಕಪ್ಪು ಆಗಬೇಕು ಯಾಕೆಂದರೆ ಆ ಕಣ್ಣೀರು ಕಾಡಿಗೆ ಎರಡೂ ಸೇರಿ ಕೆಳಗಿಳಿದ್ರೆ ಕಪ್ಪು ನೀರು ಬಂದು ಆ ಪರಮಾತ್ಮನ ಸುಂದರವಾದ ಮುಖ ಕಪ್ಪು ಕಪ್ಪು ಆಗಬೇಕು ಕಣ್ಣಿನಲ್ಲಿ ಭಾರೀ ಭಯ ಆ ಭಾರೀ ಹೆದರಿದಾಗ ಕಣ್ಣು ಹೇಗೆ ಆಚೆ ಈಚೆ ಹೊರಳಾಡಬೇಕು ಆ ರೀತಿ ಭಾರೀ ಸಂಭ್ರಮ ಇರುವಂತೆ ಕಣ್ಣುಗಳು ಕಾಣುತ್ತೆ ಕಪೋಲ ಎಲ್ಲ ಕಪ್ಪಾಗಿ ಹೋಗಿರ್ತದೆ ಮುಖ ಮೇಲೆತ್ತಲು ಧೈರ್ಯ ಇಲ್ಲ ಅನ್ನುವ ರೀತಿಯಲ್ಲಿ ತಲೆ ತಗ್ಗಿಸಿ ನಡುಗತ ಅಳತಾ ನಿಂತದ್ದನ್ನು ನಾವೆಲ್ಲ ಕಂಡಿದ್ದೇವೆ ಅದನ್ನು ನೆನೆಸಿದರೆ ಇದೇನಿದು ಇಡೀ ಜಗತ್ತಿಗೆ ನಿಯಾಮಕನಾದಂತಹ ವ್ಯಕ್ತಿ ಭಯ ಅನ್ನೋದು ನಮಗೆ ಬರೋದೇ ದುರ್ಗಾದೇವಿಯಿಂದ ಆ ಭಯಕ್ಕೆ ಅಭಿಮಾನಿನಿಯಾದವಳು ದುರ್ಗೆ ಆ ದುರ್ಗೆಗೂ ಪತಿಯವನು ದುರ್ಗೆಗೂ ಭಯ ಬರುವಂತೆ ಮಾಡುವವನು ದುರ್ಗೆಗೆ ಭಯ ಇಲ್ಲ ಹೇಳುವ ತಾತ್ಪರ್ಯ ಬೇರೆ ಭಯಾಭಿಮಾನಿ ದೇವತೆಗಳಿಗೆ ಭಯವೇ ಬರತ್ತೆ ಆ ಭಯಕ್ಕೆ ಅಭಿಮಾನಿನಿಯಾದ ದುರ್ಗೆಗೂ ನಿಯಾಮಕನಾಗಿದ್ದಾನೆ ಅಂತಹ ಭಗವಂತ ಅವನಿಗೆಲ್ಲಿಂದ ಭಯ ಯಾವ ಪರಮಾತ್ಮನ ಭಯದಿಂದ ಜಗತ್ತು ನಡೆದಿದೆ ಭೀಷಾಸ್ಮ್ವಾತಃಪವತೆ ಭೀಷೋದೇತ ಸೂರ್ಯ ಸೂರ್ಯ ಚಂದ್ರ ವರುಣ ಇಂದ್ರ ಎಲ್ಲರೂ ಯಾವ ಪರಮಾತ್ಮನ ಭಯದಿಂದ ನಡೀತಾರೆ ಅಂತಹ ಪರಮಾತ್ಮನಿಗೆ ಭಯ ಅನ್ನೋದು ಎಲ್ಲಿಂದ ಆದರೆ ಅಂತಹ ಪರಮಾತ್ಮ ತಾನು ಭಯಪಟ್ಟವರಂತೆ ನಾಟಕ ಮಾಡ್ತಾನೆ ಇದನ್ನು ನೋಡಿದರೆ ನನ್ನ ಮನಸ್ಸಿಗೆ ಬಹಳ ದುಃಖ ಆಗತ್ತೆ ಏನಿದು ದೇವರು ಹೀಗೆ ಮಾಡ್ತಾನೆ ಅಂತ ದುಃಖ ಅಂದರೆ ದೇವರ ಬಗ್ಗೆ ಕನಿಕರ ಅಲ್ಲ ನಿರ್ಭಯನಾದ ಪರಮಾತ್ಮನಿಗೆ ಭಯ ತೋರಿಸುವ ಸಾಧ್ಯತೆ ಹೇಗೆ ಅನ್ನುವುದು ತಲೆಯಲ್ಲಿ ಹೋಗೋದಿಲ್ಲ ಆ ಕಷ್ಟ ತೃತೀಯ ಸ್ಕಂದದ ಭಾಗವತಕ್ಕೆ ವ್ಯಾಖ್ಯಾನ ಮಾಡುವಾಗ ಅಲ್ಲಿ ಯಾದವಾರ್ಯರು ತಿಳಿಸ್ತಾರೆ ಮನಸ್ಸಿಗೆ ಬಹಳ ಖೇದ ಆಗ್ತದೆ ಅಂತ ಅಲ್ಲಲ್ಲಿ ವಿದುರ ಹೇಳಿದಾಗ ಆ ವಿದುರನ ಮಾತಿಗೆ ಅರ್ಥ ಖೇದ ಅಂದರೆ ದೇವರಿಗೆ ಕಷ್ಟ ಆಯಿತು ಅನ್ನೋ ಖೇದ ಅಲ್ಲ ನಿರ್ದುಃಖನಾದ ನಿರ್ದೋಷನಾದ ಭಗವಂತನಲ್ಲಿ ಈ ದೋಷ ಇರುವುದು ಹೇಗೆ ಸಾಧ್ಯ ಅನ್ನುವ ಚಿಂತನವನ್ನು ಮಾಡಿ ಆ ದೋಷ ಸರ್ವಥಾ ಪರಮಾತ್ಮನಲ್ಲಿ ಇಲ್ಲ ಅಂತ ನಿರ್ಣಯ ಮಾಡೋದಕ್ಕೆ ಮತ್ತೆ ಶಾಸ್ತ್ರದಲ್ಲಿ ಹೇಳಿದ ಪ್ರಮಾಣಗಳನ್ನು ಯುಕ್ತಿಗಳನ್ನೆಲ್ಲ ತಿಳಿದುಕೊಂಡು ದೇವರು ನಿರ್ದೋಷ ಅಂತ ನಾನು ನಿರ್ಧಾರ ಮಾಡಿಕೊಳ್ಳಬೇಕಾಗತ್ತಲ್ಲ ಆ ಶ್ರಮವನ್ನು ಖೇದ ಅನ್ನುವ ಶಬ್ದದಿಂದ ಹೇಳಿದ್ದಾರೆ ಅಂತ ಯಾದವಾರ್ಯರು ವ್ಯಾಖ್ಯಾನ ಮಾಡ್ತಾರೆ ಅಂದರೆ ಮೊನ್ನೆ ತಿಳಿದ ಶ್ಲೋಕಕ್ಕೆ ಇದು ಒಂದು ಅರ್ಥವನ್ನು ನೀವೆಲ್ಲ ಮನಸ್ಸಿನಲ್ಲಿ ತಿಳಿಯಬೇಕು ವಿಪದ ಸಂತೋನಶಾಶ್ವತ್ ತತ್ರ ತತ್ರ ಜಗತ್ಪತೇ ಈ ವಿಪತ್ ಈ ಕ್ಲೇಶ ಈ ಖೇದ ನಮಗಾಗಬೇಕು ದೇವರಿಗೆ ಗಾಯ ಆಯಿತು ಯಾರೋ ಬಾಣ ಹೊಡೆದರು ಗಾಯ ಆಯಿತು ಭೀಷ್ಮಾಚಾರ್ಯರು ಬಾಣ ಪ್ರಯೋಗ ಮಾಡಿದರು ಬೇರೆ ಬೇರೆಯವರು ಪ್ರಯೋಗ ಮಾಡಿದರು ಅವನು ವ್ಯಾಧ ಪ್ರಯೋಗ ಮಾಡಿದ ಅವನಿಗೆ ಗಾಯ ಆಯಿತು ತತ್ಕ್ಷಣಕ್ಕೆ ಶಾಸ್ತ್ರದಲ್ಲಿ ಹೇಳಿದ ಪ್ರಮಾಣಗಳನ್ನು ಯುಕ್ತಿಗಳನ್ನೆಲ್ಲ ತಿಳಿದುಕೊಂಡು ಸರ್ವಥಾ ದೇವರಿಗೆ ದೋಷ ಇಲ್ಲ ಅಂತ ನಿರ್ಧಾರ ಮಾಡಿಕೊಳ್ಳಬೇಕು ಪದೇ ಪದೇ ಈ ರೀತಿ ಅಲ್ಲಲ್ಲಿ ತಪ್ಪು ಕಲ್ಪನೆಗೆ ಅವಕಾಶ ಬಂದಾಗೆಲ್ಲ ಬೇಸರ ಇಲ್ಲದಂತೆ ಯುಕ್ತಿಗಳಿಂದ ಭಗವಂತನ ನಿರ್ದೋಷತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಏನು ಕಷ್ಟ ಪಡೋದಿದೆಯಲ್ಲ ಆ ಕಷ್ಟ ಆ ವಿಪತ್ತು ಅದು ನಮಗೆ ಮೇಲಿಂದ ಮೇಲೆ ಬರಲಿ ಅಂತ ಎಂದಿಗೂ ಕೂಡ ದೇವರ ಬಗ್ಗೆ ದೋಷ ಚಿಂತನೆ ಬರೋದು ಬೇಡ ವಿಪದ ಸಂತನಶ್ವತ ಆ ರೀತಿಯಲ್ಲಿ ಆ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡ್ತಾಳೆ ಗೋಪ್ಯಾ ತ್ವಯಿ ತ್ವಯ್ ಕೃತಾ ದಾಮ ತಾವದ್ಯತೆ ದಶಾ ಲೀಲಾಂಜನ ಸಂಭ್ರಮಾಕ್ಷಂ ವಕ್ಂ ವಿ ಭಯಭಾವನ ಸಾಮಾಂಬಿ ಮೋಹಯತಿ ಭೀರಪಿಯಂಬಿ ಭೇತಿ ಇಂತಹ ಆ ಪರಮಾತ್ಮನ ಅದ್ಭುತವಾದಂತಹ ಮಹಿಮೆ ಇದೆ ಆ ಪರಮಾತ್ಮ ಯಾಕೆ ಅವತಾರ ಮಾಡಿದ ಅಂತನ್ನೋದು ಯಾರಿಗೂ ಗೊತ್ತಿಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಆದರೆ ಎಲ್ಲವೂ ಸತ್ಯವೇ ಇದೆ ಸುಳ್ಳು ಯಾರು ಹೇಳಿಲ್ಲ ಒಬ್ಬೊಬ್ಬ ಜ್ಞಾನಿಗಳು ಒಂದೊಂದು ರೀತಿ ಹೇಳ್ತಾರೆ ಅಂತಾಳೆ ಕುಂತಿ ಆದರೆ ಎಲ್ಲರೂ ಹೇಳಿದ್ದು ಸತ್ಯ ಕೆಲವರಂತಾರೆ ಯದುರಾಜ ಮಹಾಧಾರ್ಮಿಕ ಆ ಯದುವಂಶದಲ್ಲಿ ತಾನು ಅವತಾರ ಮಾಡಿ ಯದುರಾಜನಿಗೆ ಕೀರ್ತಿ ಕೊಡುವುದಕ್ಕೆ ದೇವರು ಅವತಾರ ಮಾಡಿದ ಅಂತ ವಸುದೇವ ದೇವಕಿಯರ ತಪಸ್ಸಿಗೆ ಫಲ ಕೊಡುವುದಕ್ಕಾಗಿ ಪರಮಾತ್ಮ ಅವತಾರ ಮಾಡಿದ ಅಂತ ಭೂಭಾರ ಹರಣೆ ಮಾಡುವುದಕ್ಕಾಗಿ ಅವತಾರ ಮಾಡಿದ ಅಂತ ಇನ್ನು ಕೆಲವರು ಅಸುರರನ್ನು ಸಂಹಾರ ಮಾಡಿ ಭೂಮಿಯ ಭಾರವನ್ನು ಕಡಿಮೆ ಮಾಡಬೇಕು ಅಂತ ಇನ್ನು ಕೆಲವರಂತಾರೆ ಪರಮಾತ್ಮ ಸುಮ್ಮನೆ ತನ್ನ ಪಾಡಿಗೆ ತಾನು ಮೇಲಿದ್ದರೆ ನಾವೇನು ಅವನು ಸ್ಮರಣೆ ಮಾಡಬಹುದು ಅವನು ಅವತಾರ ಮಾಡಿ ಲೀಲೆಗಳನ್ನೆಲ್ಲ ತೋರಿಸಿದರೆ ಅವನ ಲೀಲೆಗಳನ್ನು ನಾವು ಕೊಂಡಾಡಬಹುದು ಹಾಡಬಹುದು ಹೊಗಳಬಹುದು ಕಥೆ ಹೇಳಬಹುದು ನಾಟಕ ಮಾಡಬಹುದು ದೃಶ್ಯ ಮಾಧ್ಯಮದಿಂದ ಶ್ರಾವ್ಯ ಮಾಧ್ಯಮದಿಂದ ಆ ಭಗವಂತನ ಲೀಲೆಗಳ ಚಿಂತನವನ್ನು ಮಾಡ್ತಾ ಮಾಡ್ತಾ ನಾವು ಸದ್ಗತಿಯನ್ನು ಹೊಂದಬಹುದು ಅದಕ್ಕಾಗಿ ದೇವರು ಅವತಾರ ಮಾಡಿದ ಅಂತ ಇದೆಲ್ಲವೂ ಸತ್ಯವೇ ಸುಮ್ಮ ಸುಮ್ಮನೆ ಯಾವ ವಂಶದಲ್ಲಿಯೋ ದೇವರು ಹುಟ್ಟೋದಿಲ್ಲ ಯದುವಂಶದಲ್ಲಿ ಹುಟ್ಟಬೇಕಾದರೆ ಆ ಯದು ಮಹಾರಾಜನ ಮಹಾಪುಣ್ಯ ಇರಲೇಬೇಕು ಅದಕ್ಕಾಗಿಯೇ ಪರಮಾತ್ಮ ಆ ಯದುವಂಶದಲ್ಲಿ ಹುಟ್ಟಿದ್ದಾನೆ ಅನ್ನುವುದಕ್ಕಾಗಿಯೇ ಎಲ್ಲ ಆ ಯದುವಂಶದಲ್ಲಿ ಬಂದ ಯಾದವರನ್ನೆಲ್ಲ ನಾವು ವಿಶೇಷವಾಗಿ ಪ್ರೀತಿಸ್ತೇವೆ ಯಾಕೆ ಅಂದರೆ ಯಾದವರು ಯದುವಂಶದಲ್ಲಿ ಬಂದವರು ಅಂತಹ ಯಾದವರ ಬಗ್ಗೆ ನಮಗೆ ತುಂಬ ಅಭಿಮಾನಿದೆ ಯಾದವಲು ಅಂತೇ యదువంశంలో పుట్టినవారు ఆ మహారాజుడు అంత పుణ్యాత్ముడు అటువంటి పుణ్యాత్ముడైన ఆ యదువంశంలో భగవంతుడు అవతరించినాడంటే ఆ యదుమహారాజుడు ఎంత గొప్పవాడు అందుచేత అందరూ యాదవులు మన వాళ్ళే మనకు చాలా అభిమానాస్పద ಯದುಮಹಾರಾಜನಿಗೆ ಕೀರ್ತಿಯನ್ನು ಕೊಡುವುದಕ್ಕಾಗಿ ಎನ್ನುವುದು ಸತ್ಯ ಜೊತೆಗೆ ವಸುದೇವ ಕಶ್ಯಪ ದೇವಕಿ ಅದಿತಿ ಅವರು ತಪಸ್ಸು ಮಾಡಿತು ಹಿಂದೆ ಪ್ರಶ್ನಿಗರ್ಭ ಸುತಪ ಪ್ರಶ್ನಿ ಅಂತ ಕೃಷ್ಣಿಗರ್ಭನಾಗಿ ಅವತಾರ ಮಾಡಿದ್ದಾನೆ ಅದಿತಿ ಕಶ್ಯಪನಾದಾಗ ವಾಮನನಾಗಿ ಅವತಾರ ಮಾಡಿದ ಏನು ಪುಣ್ಯ ಅವರದು ಎಂತಹ ಪುಣ್ಯ ಒಂದು ಸಲ ಮಿಂಚಿನ ಹಾಗೆ ದೇವರ ದರ್ಶನ ಪಡೆಯೋದಕ್ಕೆ ಅಷ್ಟೇ ಒಂದು ಕ್ಷಣ ಎಷ್ಟು ಜನ್ಮಗಳ ಸಾಧನೆ ಬೇಕದಕ್ಕೆ ಎಷ್ಟು ಜನ್ಮಗಳ ಸಾಧನೆ ಎಷ್ಟು ದಿನಗಳ ಸಾಧನೆ ಅಲ್ಲ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಎಷ್ಟೋ ಜನ್ಮಗಳ ನಂತರ ಜ್ಞಾನವನ್ನು ಪಡೀತಾನೆ ಆಮೇಲೆ ಎಷ್ಟು ಪ್ರಾರಬ್ಧ ಕರ್ಮ ಇರುತ್ತೋ ಅಷ್ಟು ಭೋಗ ಮಾಡಿದ ಮೇಲೆ ಮೋಕ್ಷ ಆಗ್ತದೆ ತಥೋ ಮಾಂ ಪ್ರಪದ್ಯತೆ ಹೀಗಿರುವಾಗ ಮೂರು ಮೂರು ಬಾರಿ ಪರಮಾತ್ಮ ಅವರಲ್ಲಿ ಅವತಾರ ಮಾಡಿದೆ ವಾಮನನಾಗಿ ಕೃಷ್ಣಗರ್ಭನಾಗಿ ಕೃಷ್ಣನಾಗಿ ಅಷ್ಟು ತಪಸ್ಸು ಅವರದು ಅವರ ತಪಸ್ಸಿಗೆ ಫಲ ಕೊಡುವುದು ಪರಮಾತ್ಮನಿಗೆ ಅಪೇಕ್ಷೆ ಇದೆ ನೀವು ತಪಸ್ಸು ಮಾಡಿ ಆ ಭಗವಂತ ನಿಮ್ಮ ಮನೆಯಲ್ಲಿ ಹುಟ್ಟುತ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಅಷ್ಟು ತಪಸ್ಸು ಮಾಡಿದರೆ ಹುಟ್ಟ್ಯಾನೋ ಆದರೆ ನಿಮ್ಮ ಮನಸ್ಸಿನಲ್ಲೇ ಅಂತೂ ಪರಮಾತ್ಮ ಪ್ರಕಟನಾಗ್ತಾನೆ ತನ್ನ ಜ್ಞಾನವನ್ನು ಕೊಟ್ಟು ಅನುಗ್ರಹ ಮಾಡ್ತಾನೆ ತಪಸ್ಸು ಮಾಡಿ ಭೂಮಿಗೆ ಭಾರ ಯಾರು ಅಂದರೆ ಅಸುರರು ಪತಿವ್ರತಾ ನಾವು ಅಪರಹ್ವ ಭಾರ ಅಂತ ಪಾದಿರಾಜ ಶ್ರೀಪಾದಂಗಳವರು ಹೇಳುತ್ತಾರೆ ಪತಿವ್ರತೆಯರಿಗೆ ತನ್ನ ಪತಿಯನ್ನು ನಿಂದೆ ಮಾಡುವವರು ಅಂದರೆ ಬಹಳ ಬೇಸರ ಭೂದೇವಿಗೆ ಪತಿ ಭೂವರಾಹ ಪರಮಾತ್ಮ ಕೃಷ್ಣ ನಾರಾಯಣ ಅಂತಹ ಪರಮಾತ್ಮನನ್ನು ನಿಂದೆ ಮಾಡುವ ಅಸುರರು ದೊಡ್ಡ ಭಾರ ಇಂಥಿಂತಹ ಪರ್ವತಗಳು ಭಾರ ಅಲ್ಲ ಉಳಿದೆಲ್ಲ ಜೀವರಾಶಿಗಳು ಭಾರ ಅಲ್ಲ ದೇವರ ದ್ವೇಷ ಮಾಡುವ ಒಂದು ಸಣ್ಣ ಜಂತು ಇದ್ದರೂ ಅದು ದೊಡ್ಡ ಭಾರ ಅನ್ನೋದಕ್ಕೆ ಆ ಭಾರ ಹರಣ ಮಾಡುವುದಕ್ಕೆ ಭೂಮಿ ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡಿದ್ದು ಬ್ರಹ್ಮದೇವರು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದ್ದು ಅದಕ್ಕಾಗಿ ದೇವರು ಅವತಾರ ಮಾಡಿದ್ದು ಸತ್ಯವೇ ಕೊನೆಗೆ ಸ್ಮೃತಿಕೀರ್ತನ ಪ್ರಣತಿ ಮುಕ್ತಯೇ ಸ್ವಜನಸ್ಯ ಸ್ವಜನಸ್ಯತ್ಯಯ ಅನೇಕ ರೂಪ ಅಂತ ನಾರಾಯಣ ಪಂಡಿತಾಚಾರ್ಯರು ಹೇಳುತ್ತಾರೆ ಅದನ್ನೂ ಭಾಗವತ ಹೇಳುತ್ತದೆ ಭವೇಸ್ ಶ್ರವಣ ಶ್ರವಣಸ್ಮರಣಾರ್ಹಣಿ ಕರಿಷ್ಯನ್ ಇಚನ್ ಅದೆಲ್ಲವೂ ಸತ್ಯ ಹಾಗಾದರೆ ಬರೀ ಪರಮಾತ್ಮನ ಲೀಲೆಗಳನ್ನು ಅವತಾರಗಳನ್ನು ವರ್ಣನೆ ಮಾಡಿ ಹಾಡಿ ಹೊಗಳಿ ಕೊಂಡಾಡಿದರೆ ಮುಗಿದು ಹೋಯಿತು ಮೋಕ್ಷ ಆಗಿಬಿಡ್ತದೆ ಮಾರನೇ ದಿವಸ ಅಷ್ಟು ಬೇಗ ಆಗುವುದಿಲ್ಲ ಅದರಿಂದ ಮೊದಲು ಜ್ಞಾನ ಬರ್ತದೆ ಜ್ಞಾನದಿಂದಲೇ ಮೋಕ್ಷ ಶೃಣ್ವಂತಿ ಗಾಯಂತಿ ಗೃಣಂತಿ ಅಭೀಕ್ಷಣಶಃಃಃ ಸ್ಮರಂತಿ ನಂದಂತಿ ತವೆ ತಂಜನಾ ತಯೇಪ ಪಶ್ಯಂತ ಚಿರೇಣ ತಾವಕಂ ಭವ ಪ್ರವಾಹೋ ಪರಮಂ ಪದಾಂಬುಜಂ ಆ ಪರಮಾತ್ಮನ ಶ್ರವಣ ಮನನಾಿಗಳನ್ನು ಮಾಡಿದರೆ ಅವನ ದರ್ಶನ ಆಗ್ತದೆ ದರ್ಶನದಿಂದ ಮೋಕ್ಷವಾಗ ನೇರವಾಗಿ ಶ್ರವಣಾದಿಗಳಿಂದ ಮೋಕ್ಷ ಇಲ್ಲ ಅನ್ನುವುದನ್ನು ತಿಳಿಸಿಕೊಡ್ತಾರೆ ನಂದಂತಿ ಅದೊಂದು ಶಬ್ದದ ಅರ್ಥ ಮಾತ್ರ ಹೇಳ್ತೇನೆ ಯಾದವಾರ್ಯರು ಬರೀತಾರೆ ಜೀವನದೊಳಗೆ ಮನುಷ್ಯ ತಾನು ದೇವರ ಸ್ಮರಣೆ ಮಾಡೋದು ಹಾಡು ಹೇಳೋದು ಪುರಾಣ ಹೇಳೋದು ದೊಡ್ಡದಲ್ಲ ದೊಡ್ಡದೇ ಅಷ್ಟು ಸಾಕಾಗೋದಿಲ್ಲ ಇನ್ನೊಬ್ಬರು ಹೇಳುವಾಗ ಆನಂದ ಪಡಬೇಕು ಚೆನ್ನಾಗಿ ಹಾಡು ಹೇಳ್ತಾನೆ ಇನ್ನೊಬ್ಬರು ಹಾಡು ಹೇಳ್ತಾಯಿದ್ರೆ ಯಾವ ಕಡೆನೋ ನೋಡ್ತಾ ಹೋಗ ಏ ಅವನೇನು ಹಾಡ್ತಾನೆ ಅವನೇನು ಹಾಡ್ತಾನೆ ನೀನು ರಾಗ ಬೇಕೋ ಭಕ್ತಿ ಬೇಕೋ ಅವನು ಯಾವುದರ ರಾಗದೊಳಗೆ ಹಾಡಲಿ ಭಕ್ತಿಯಿಂದ ಹಾಡ್ತಾನಲ್ಲ ದೇವರ ಮಹಿಮೆಯನ್ನೇ ಹೇಳ್ತಾನಲ್ಲ ಆ ಮಹಿಮೆಯನ್ನು ಕೇಳಿ ಆನಂದ ಪಡಬೇಕು ಯಾವ್ದವಾರ ನಂದಂತಿ ಅನ್ಯೈ ಕೀರ್ತಿಯಮಾನಮ ಅಭಿನಂದಿ ಇನ್ನೊಬ್ಬರು ದೇವರ ನಾಮೋಚ್ಚಾರಣೆ ಮಾಡಿದರೆ ಆನಂದ ಪಡಬೇಕು ತಾನೂ ಮಾಡಬೇಕು ಇನ್ನೊಬ್ಬರು ನಾಮೋಚ್ಚಾರಣೆ ಮಾಡಿದರೆ ಸಾಕು ಬೇಡ ನಾಮ ಸಂಕೀರ್ತನ ಮಾಡಲಿ ಹಾಡು ಹೇಳಲಿ ಪ್ರವಚನ ಹೇಳಲಿ ಪುರಾಣ ಹೇಳಲಿ ಪುಟ್ಟ ಮಗು ಹೇಳಲಿ ಅದರಲ್ಲಿ ದೇವರ ಮಹಿಮೆ ಇದೆ ಅಂತಾದರೆ ಅಷ್ಟು ಭಕ್ತಿಯಿಂದ ತನ್ಮಯನಾಗಿ ಕೇಳಿದರೆ ಅವನು ನಿಜವಾದ ಭಕ್ತಿಯ ಒಂದು ಕಾಷ್ಠವನ್ನು ಮುಟ್ಟಿದಂತೆ ಒಂದು ಗುರಿ ತಲುಪಿದಂತೆ ಆ ರೀತಿ ಆ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿ ಅವನ ಅನುಗ್ರಹವನ್ನು ಪಡೆಯಬೇಕು ನೀನು ನಮ್ಮನ್ನು ಬಿಟ್ಟು ದ್ವಾರಕೆಗೆ ಹೊರಟಿದ್ದೆ ಕೃಷ್ಣ ಇವತ್ತು ನಮಗಿನ್ಯಾರು ಗತಿ ಎಂತಾಳೆ ಪರಾಯಣಂ ರಾಜಸು ಯೋಜಿತಾಂಹಸಾಂ ಎಲ್ಲ ರಾಜರ ಜೊತೆಗೆ ಜಗಳಾಡಿದ್ದೀವಿ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಕೌರವರ ಸೈನ್ಯ ಅದರೊಳಗೆ ಬೇಕಾದಷ್ಟು ಜನ ರಾಜರೆಲ್ಲ ಇದ್ದರು ಆ ರಾಜರು ಅವರ ಬಳಗ ಅವರು ಸಂಬಂಧಿಕರು ಎಲ್ಲೆಲ್ಲೋ ಇರ್ತಾರೆ ಅವರೆಲ್ಲ ನಮ್ಮ ಮೇಲೆ ಈಗ ದ್ವೇಷ ಇಟ್ಕೊಂಡಿದ್ದಾರೆ ಯಾಕಂದರೆ ಅವರೆಲ್ಲ ಸತ್ತಿದ್ದಾರೆ ಅವರ ಬಳಗದವರಿಗೆಲ್ಲ ನಮ್ಮ ಮೇಲೆ ದ್ವೇಷ ನಮಗೇನು ಗತಿ ಈಗ ಅಷ್ಟೆಲ್ಲ ರಾಜರ ದ್ವೇಷ ಕಟ್ಟಿಕೊಂಡು ನಾವು ಹೇಗೆ ರಾಜ್ಯ ಆಡೋದು ನೀನೇ ಗತಿ ನೀನು ನಮಗೆ ಬೆಂಗಾವಲಾಗಿ ನಿಂತರೆ ನಮ್ಮ ಮಕ್ಕಳು ಪಾಂಡವರು ರಾಜ್ಯ ಆಡಬಹುದು ಇಲ್ಲದೇ ಇದ್ರೆ ಸಾಧ್ಯ ಇಲ್ಲ ಅಂತ ಕುಂತಿ ಅದ್ಯಾಕೆ ಬೇಕಾದಷ್ಟು ನೀನು ಮತ್ತು ವಸುದೇವನ ತಂಗಿ ಹೀಗಾಗಿ ಯಾದವರೆಲ್ಲ ನಿನಗೆ ಸಪೋರ್ಟ್ ಇದ್ದಾರೆ ಯಾದವರ ಸಪೋರ್ಟ್ ಪೂರ್ಣ ನಿಮಗಿದೆ ಇನ್ನು ಪಾಂಡವರು ನಿಮಗೆ ಸಪೋರ್ಟ್ ಇದ್ದಾರೆ ಸಾಕಲ್ಲ ನಾನ್ಯಾಕ್ ಬೇಕು ಅಂತ ಏನು ಮಾತು ಹೇಳ್ತಾಳೆ ಕುಂತಿ ಏ ವಯಂ ನಾಮರೂಪಾಭ್ಯಾಂ ರೂಪಾಭ್ಯಾಮ್ ಯದುಭಿ ಸಹ ದರ್ಶನಂ ಯರೀ ಹೃಷಿಕಾಣಾಮಿವೇಶಿತಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ತಾತ್ಪರ್ಯವನ್ನು ಬರೀತಾರೆ ಈ ಶ್ಲೋಕಕ್ಕೆ ಭವತೋ ದರ್ಶನ ತದಾ ಯದೂನಾ ಅಸ್ಮಕೇ ರೂಪ ಹೆಸರು ಸಮೃದ್ಧಿ ಖ್ಯಾತಿ ಸಮೃದ್ಧಿ ಇಂತ ಯಾದವಾರಿನ ವ್ಯಾಖ್ಯಾನ ಮಾಡ್ತಾರೆ ಏನಾದರೂ ಯಾದವರಿಗೆ ಪಾಂಡವರಿಗೆ ಹೆಸರಿದ್ರೆ ಖ್ಯಾತಿ ಇದ್ದರೆ ಕೀರ್ತಿ ಇದ್ರೆ ಶಕ್ತಿ ಇದ್ದರೆ ಸಮೃದ್ಧಿ ಇದ್ದರೆ ಸೌಭಾಗ್ಯ ಇದ್ದರೆ ಅದು ನಿನ್ನ ಸನ್ನಿಧಾನದಿಂದ ಅವರೆಲ್ಲ ಇದ್ದಾರೆ ನೋಡಿಕೊಂತನಬೇಡ ನೀನಿದ್ದರೆ ಅವರು ನೀನಿಲ್ಲ ಅಂದರೆ ಅವರೇನಲ್ಲ ನನ್ನ ಮಕ್ಕಳು ಪಾಂಡವರು ಮಹಾಶೂರರು ಮಹಾವೀರರು ಮಹಾಪರಾಕ್ರಮಿಗಳು ಆ ದುರಹಂಕಾರ ನನಗಿಲ್ಲ ಅದು ಸುಳ್ಳು ನಿನ್ನ ಅನುಗ್ರಹ ಕೃಪಾಲೇಶ ಇದ್ರೇನೇ ಪಾಂಡವರ ಯಾದವರ ಅಸ್ತಿತ್ವ ಇಲ್ಲ ಅಂದರೆ ಇಲ್ಲ ಆದ್ದರಿಂದ ನಿಮ್ಮವರನ್ನು ನೀವು ನೋಡಿಕೊಳ್ಳಿ ಅಂತ ನೀನು ಆಚೆಗೆ ಹೋಗಬೇಡ ಎಲ್ಲರೂ ಅರ್ಥ ಮಾಡಿಕೊಳ್ಳೋಣ ನಾವು ನೀವೆಲ್ಲ ನಮ್ಮವರಿದ್ದಾರೆ ಬಾಂಧವರಿದ್ದಾರೆ ಬಳಗದವರು ಇಷ್ಟ ಮಿತ್ರರು ಅಧಿಕಾರಿಗಳು ಸಾಕಷ್ಟು ಜನ ಪರಿಚಯ ಇದ್ದಾರೆ ಕೆಲವರು ಭಾಳ ವಿಚಿತ್ರ ಮಾತಾಡ್ತಾರೆ ಏ ಭಾಳ ತಿನ್ಬೇಡಪ್ಪ ಸಕ್ರೆ ತಿನ್ನಬೇಡ ಒಂದು ಶುಗರ್ ಆಗಿದೆ ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ಳೋದೆ ನಮ್ಮ ಪರಿಚಯದವರು ಮೂವತ್ತು ನಲ್ವತ್ತು ಜನ ಡಾಕ್ಟರ್ಸ್ ಇದ್ದಾರೆ ಅಂತ ಮೂವತ್ತು ನಲ್ವತ್ತು ಜನ ಡಾಕ್ಟರ್ಸ್ ಇದ್ದಾರೆ ಅವರು ಇರ್ತಾರೆ ನೀವು ಹೋಗ್ತಿದಿಗೋ ಡಾಕ್ಟರ್ಸ್ ನಿನಗೆ ಪರಿಚಯ ಇದ್ದಾರೆ ಅಂತ ಅಪಚ್ಯ ಮಾಡಬೇಕಾ ಡಾಕ್ಟರ್ಸ್ ಪರಿಚಯ ಇದ್ರೆ ಏನಾಯ್ತು ಡಾಕ್ಟರ್ಸ್ ಬೇಕಾದರ್ಶು ಜನ ನಮಿಮೇ ಜ್ಞಾತಯ ತೊರಂಗಜಾ ಕುತಃ ಕರಿಣ್ಯ ಮೋಚಿತು ಗ್ರಾಹೇಣ ಪಾಶೇಣ ವಿಧಾತುರಾವೃತಪ್ಯಹಂ ಚ ತಂ ಯಾಮಿ ಪರಂಪಾರಾಯಣಂ ಯಾವ ಬಂಧು ಬಳಗ ಹೆಂಡತಿ ಮಕ್ಕಳು ಗಂಡ ತಂದೆ ತಾಯಿ ಯಾರೂ ನಮಗೆ ಜೊತೆಗೆ ಬರುವವರಲ್ಲ ಎಲ್ಲರ ಉಪಕಾರ ಎಲ್ಲರ ಅನುಗ್ರಹ ಸಹಕಾರ ಎಲ್ಲವೂ ಬೇಕು ಆದರೆ ಅವರ್ಯಾರೂ ಸ್ವತಂತ್ರವಾಗಿ ನಮಗೆ ಉಪಕಾರ ಸಹಕಾರಗಳನ್ನು ಮಾಡುವವರಲ್ಲ ಅಂತರ್ಯಾಮಿಯಾಗಿರುವಂತಹ ಭಗವಂತನ ದಯೆ ಪರವಂತನ ಕೃಪೆ ಇರಬೇಕು ಅಂದರೆ ಮಾತ್ರ ನಮ್ಮ ಉದ್ಧಾರ ಆಗೋದು ಇದನ್ನು ನಮಗೆ ಶ್ರೀಮದ್ ಭಾಗವತ ತಿಳಿಸಿಕೊಡ್ತಾ ಇದೆ ಅದಕ್ಕಾಗಿ ನಿನ್ನ ಪಾದದಿಂದ ಶೋಭಿತವಾದಂತಹ ನಮ್ಮ ಹಸ್ತಿನಾವತಿ ಈಗ ಅನಾಥವಾಗ್ತದೆ ನಮ್ಮನ್ನು ಬಿಟ್ಟು ಹೋಗಬೇಡ ಎಂಬುದಾಗಿ ಹೇಳ್ತಾಳೆ ನೀನು ಬಂದದ್ದಕ್ಕೆ ಎಂತಹ ಸೌಭಾಗ್ಯ ಇಮೇ ಜನಪದ ಅಸ್ವೃದ್ಧ ಸುಭಕ್ವೌಷಧಿ ವೀರಧ ಹೇದಂತೆ ತವ ವೀಕ್ಷಿತ ನಮ್ಮ ಹಸ್ತಿನಾವತಿ ಪಟ್ಟಣ ಅಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಎಲ್ಲ ಹೊಲಗಳಲ್ಲಿ ಬೇಕಾದಷ್ಟು ಸಮೃದ್ಧವಾದ ಬೆಳೆಗಳೆಲ್ಲ ಬೆಳೀತಾ ಇವೆ ಸಮುದ್ರದಲ್ಲಿ ನದಿಗಳಲ್ಲಿ ವನಗಳಲ್ಲಿ ಉಪವನಗಳಲ್ಲಿ ಪರ್ವತಗಳಲ್ಲಿ ಬೇಕಾದಷ್ಟು ಔಷಧಿ ವನಸ್ಪತಿಗಳೆಲ್ಲ ಬೆಳೀತಾ ಇವೆ ಕೇಚರ ಜಲಚರ ಭೂಚರಗಳೆಲ್ಲ ಸುಖವಾಗಿ ಜೀವನವನ್ನು ಮಾಡ್ತಾ ಇವೆ ಇದು ಕೇವಲ ನಿನ್ನ ಸಂಚಾರದ ಮಹಿಮೆ ಜಯತಿಥೇಧಿಕಂ ಜನ್ಮನವ್ರಜಃ ನೀನಿ ಅವತಾರ ಮಾಡಿದ್ದಕ್ಕೆ ಆ ಗೋಕುಲದ ಸಮೃದ್ಧಿ ಶಿವರಾಚಾರ್ಯರು ಇನ್ನೂ ಮುಂದೆ ಹೋಗಿ ಹೇಳ್ತಾರೆ ಕೃಷ್ಣಾಶ್ರಯೋ ವಸತಿ ಅತ್ರ ಅಂತಾರೆ ಕೃಷ್ಣ ಅಲ್ಲ ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿದ ಆಶ್ರಯಿಸಿದ ಸಜ್ಜನರು ಎಲ್ಲಿರ್ತಾರೆ ಅಲ್ಲಿಯೇ ಸಕಲ ಸಮೃದ್ಧಿ ಇರುತ್ತೆ ಅಂತ ಇನ್ನು ಕೃಷ್ಣನೇ ಇದ್ದರೆ ಏನು ಅಂತಹ ಕೃಷ್ಣ ನೀನು ನಮ್ಮನ್ನು ಬಿಟ್ಟು ಹೋಗಬೇಡಪ್ಪ ಅಂತ ಕೊನೆಗೊಂದು ಮಾತಂತಾಳೆ ಸ್ನೇಹಪಾಶಮಿಮಂ ಚಿಂದಿ ದೃಢಂ ಅಥವಾ ಧ್ರುವಂ ಪಾಂಡುಷು ಪ್ರಶ್ನಿಷು ಯಾದವರು ಪಾಂಡವರಲ್ಲಿ ನನಗೆ ಸ್ನೇಹ ಇರಲಿ ಆದರೆ ಮಕ್ಕಳು ಬಾಂಧವರು ಅನ್ನೋದಕ್ಕೆ ಸ್ನೇಹ ಬೇಡ ಇವರೆಲ್ಲ ವಿಷ್ಣು ಭಕ್ತರು ಅನ್ನೋದಕ್ಕೋಸ್ಕರ ಅವರಲ್ಲಿ ನನಗೆ ಸ್ನೇಹ ಬರುವಂತೆ ಮಾಡು ಅಂತ ನಿನ್ನಲ್ಲಿ ವಿಶೇಷವಾಗಿ ಭಕ್ತಿ ಇರಲಿ ಅಂತ ಸ್ತೋತ್ರ ಮಾಡ್ತಾ ಕೊನೆಗಂತಾಳೆ ಶ್ರೀಕೃಷ್ಣ ಕೃಷ್ಣ ಸಖ ವೃಷ್ಣಿ ವೃಷಾವನಿ ಧೃಕ್ ರಾಜನ್ಯವಂಶ ದಹ ನಾಮರ ಗೋವಿಂದ ಗೋದ್ವಿಜ ಹರಾವತಾರ ಯೋಗೇಶ್ವರ ಅಖಿಲ ಗುರು ಭಗವನ್ ನಮಸ್ತೆ ನನ್ನ ಅರ್ಜುನನನ್ನು ಅತ್ಯಂತ ಪ್ರೀತಿಯಿಂದ ಗೆಳೆಯನಂತೆ ಜೊತೆಗಿದ್ದು ಪರಮಾನುಗ್ರಹವನ್ನು ಮಾಡಿದ್ದೀ ಯದುಕುಲ ನಾಯಕ ಎಲ್ಲ ಧರ್ಮವನ್ನು ದ್ರೋಹ ಮಾಡುವ ಭೂಮಿಗೆ ಕಂಟಕರಾದ ಎಲ್ಲ ದುಷ್ಟ ರಾಜರನ್ನು ಸಂಹಾರ ಮಾಡಿ ಎಲ್ಲ ದೇವತೆಗಳಿಂದಲೂ ಸ್ತುತ್ಯನಾಗಿ ಇವತ್ತು ನಮಗೆ ಪರಮೋಪಕಾರ ಮಾಡಿರುವಂತಹ ನೀನು ನಿನಗೆ ಪ್ರತಿಯಾಗಿ ನಾವು ಮಾಡುವುದಕ್ಕೆ ನಮ್ಮ ಹತ್ರ ಏನಿಲ್ಲ ಒಂದೇ ಒಂದಿದೆ ನಮಸ್ಕಾರ ಅಖಿಲ ಗುರೋ ಭಗವನ್ ನಮಸ್ತೆ ಒಂದೇ ಶಬ್ದ ಮೊಸಳೆಯ ಬಾಯಿಗೆ ಸಿಲುಕಿದ ಗಜೇಂದ್ರನು ತನ್ನ ಉದ್ಧಾರಕ್ಕಾಗಿ ದೇವರಿಗೆ ಪ್ರಾರ್ಥನೆ ಮಾಡಿದ್ದು ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಇದೇ ಶಬ್ದ ಅಖಿಲ ಗುರೋ ಭಗವನ್ ನಮಸ್ತೆ ಕುಂತಿ ತನ್ನ ಎಲ್ಲ ಪತ್ತುಗಳನ್ನು ಪರಮಾತ್ಮ ಪರಿಹಾರ ಮಾಡಿದ ಮೇಲೆ ಆ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾ ಇರೋದು ಅದೇ ಶಬ್ದರಿಂದ ಅಖಿಲ ಗುರೋ ಭಗವನ್ ನಮಸ್ತೆ ಈ ಶಬ್ದದಲ್ಲಿ ಈ ವಾಕ್ಯದಲ್ಲಿ ಬಹಳ ಮಹತ್ವ ಇದೆ ಸಕಲ ಆಪತ್ತುಗಳಿಂದ ಪರಮಾತ್ಮ ನಮ್ಮನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ಮಾಡಿದ ಮೇಲೆಯೂ ಆ ಪರಮಾತ್ಮ ನನ್ನ ಅಖಿಲಗುರೋ ನಮಸ್ತೆ ಎಂಬುದಾಗಿ ನಾವು ಚಿಂತನೆ ಮಾಡಬೇಕು ಅಂತ ಇದರಿಂದ ಶ್ರೀಮದ್ ಭಾಗವತ ನಮಗೆ ತಿಳಿಸ್ತಾ ಇದೆ ಈ ರೀತಿ ಆ ಕುಂತಿಯ ಪ್ರಾಮಾಣಿಕ ಹೃದಯದ ಭಕ್ತಿಪೂರ್ಣವಾದ ಮನಸ್ಸಿನಿಂದ ಮಾಡಿದ ಸ್ತೋತ್ರವನ್ನು ಕೇಳಿ ಪರಮಾನುಗ್ರಹವನ್ನು ಶ್ರೀಕೃಷ್ಣ ಪರಮಾತ್ಮ ಮಾಡಿದ್ದಾನೆ ಅಂತಹ ಶ್ರೀಕೃಷ್ಣ ಪರಮಾತ್ಮ ನಮ್ಮ ನಿಮ್ಮೆಲ್ಲರ ಮೇಲೆ ವಿಶೇಷವಾಗಿ ನಾವು ಅಷ್ಟು ಭಕ್ತಿಯಿಂದ ಸ್ತೋತ್ರ ಮಾಡದಿದ್ದರೂ ಕುಂತಿ ಭಕ್ತಿಯಿಂದ ಮಾಡಿದ ಸ್ತೋತ್ರವನ್ನು ಕೇಳಿದ್ದೇವಲ್ಲ ಸ್ವಲ್ಪ ಚಿಂತನೆ ಮಾಡಿದ್ದೇವಲ್ಲ ಅಷ್ಟಕ್ಕೂ ನಮ್ಮ ಪಾಪಗಳನ್ನು ಪರಿಹಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡಲಿ ಎಂಬುದಾಗಿ ಯೋಗೇಶ್ವರ ಅಖಿಲ ಗುರು श्री नमस्ते अंत प्रार्थना श्रीकृष्णापणमस्त